ಧಾರಾವಾಹಿ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ಹಿಂದೂ ಮುಸಲ್ಮಾನರ ಸಂಗಮಕ್ಕೆ ಸಾಕ್ಷಿಯಾದ ದರ್ಗಾ ಸರ್ಕಲ್. ಶಿರಾದಲ್ಲಿ ಇತಿಹಾಸ ನಿರ್ಮಿಸಿದ ಹಿಂದೂ ಮಹಾಗಣಪತಿ ಉತ್ಸವ. ಹಿಂದೂ ಮುಸಲ್ಮಾನರ ಸಂಗಮಕ್ಕೆ ಸಾಕ್ಷಿಯಾದ ದರ್ಗಾ ಸರ್ಕಲ್. ಪಕ್ಷಭೇದ ಮರೆತು ಹಿಂದೂ ಮುಸಲ್ಮಾನರ ಸಂಗಮಕ್ಕೆ ಕೈಚೂಡಿಸಿದ ನಾಯಕರು. ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳ ಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಜನತೆ. ದರ್ಗಾ ಸರ್ಕಲ್ನಲ್ಲಿ ಮುಸಲ್ಮಾನ್ ಬಾಂಧವರು ಗಣಪತಿ ಉತ್ಸವ ಆಗಮಿಸುವವರೆಗೂ ಕಾದಿದ್ದು, ಒಂದು ಕಡೆಯಿಂದ ಸಾಗರೋಪಾದಿಯಲ್ಲಿ ಆಗಮಿಸಿದ ಹಿಂದೂಗಳು ಸರ್ಕಲ್ನಲ್ಲಿ ನೆರೆದಿದ್ದ ಮುಸಲ್ಮಾನರೊಂದಿಗೆ ಕಲಿತಾಗ ಒಂದು ರೀತಿಯ ಭಾವೈಕ್ಯತೆಯ ಸಂಗಮಕ್ಕೆ ದರ್ಗಾ ಸರ್ಕಲ್ ಸಾಕ್ಷಿಯಾಯಿತು. ಈ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿವಿಧ ಪಕ್ಷಗಳ ಹಾಗೂ ಸಂಘಟನೆಗಳ ಮುಖ್ಯಸ್ಥರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಅಣ್ಣ, ಶಿರಾದಲ್ಲಿ ಮೊದಲನೇ ಬಾರಿಗೆ ಹಿಂದೂ ಮುಸಲ್ಮಾನರೆಲ್ಲ ಸೇರಿ ಗಣಪತಿ ಹಬ್ಬ ಮಾಡೋದಕ್ಕೆ ನೀವೇ ಒಂದು ಸಾಕ್ಷಿ ಆಗಿದ್ದೀರ, ಇದ್ರ ಬಗ್ಗೆ? ಇದು ನಾನು ಸಾಕ್ಷಿ ಅಲ್ಲ. ಅಲ್ಲ, ಸಾಕ್ಷಿ ಅಲ್ಲ, ಇದು ಎಂದೂ ನಡೆದಿಲ್ಲ, ಇದೇ ಪ್ರಥಮ ಬಾರಿ. ಇಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ.
ಹಿಂದೂ ಮುಸ್ಲಿಂ ಬಾಂಧವ್ಯ ಶಿರಾದಲ್ಲಿ ಯಾವಾಗಲೂ ಇದೆ, ಯಾವಾಗಲೂ ಇದೆ. ಇಲ್ಲೋ ಕೆಲವು ವರ್ಷಗಳು ಕೆಲವು ಸಾರಿ ಕೆಲವು ವಿಷಯಗಳಲ್ಲಿ ನಮ್ಮ ನಮ್ಮಲ್ಲಿ ಯಾರೋ ಕಿಡಿಗೇಡಿಗಳು ಇಲ್ಲೂ ಇದ್ದಾರೆ ಅಲ್ಲೂ ಇದ್ದಾರೆ. ಈ ಕಿಡಿಗೇಡಿಗಳು ಹಚ್ಚಿದ ಒಂದು ಕಿಡಿ ಇಂದ ಬೆಂಕಿ ಹಚ್ಚಿಕೊಂಡು ಸ್ವಲ್ಪ ದೊಡ್ಡದಾಗಿ ಉರಿದಿದೆ. ಆದರೆ ಬರ್ತಾ ನಮ್ಮ ಪೀಳಿಗೆ ಏನು ಹುಡುಗರು ನೋಡಿ ಇಲ್ಲೆಲ್ಲ ಇದ್ದಾರೆ, ನಮ್ಮ ಹುಡುಗರೇ ಅವರು, ಅವರು ನಾವು ಎಲ್ಲರೂ ಸೇರಿ ಜೊತೆಯಾಗಿ ಹಬ್ಬಗಳನ್ನು ಆಚರಿಸೋದು, ರಾಜಕಾರಣನೂ ತಾಳ್ಮೆ ಮಾಡೋದು, ಈ ರೀತಿ ಎಲ್ಲ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಗೆ ನಾನು ಸ್ವಲ್ಪ ಬುನಾದಿ ಆಡಿರ್ಬೋದು. ಬಟ್ ನಾನೇ ಮುಖ್ಯ ಅಲ್ಲ, ಹಿಂದೆ ಬಹಳಷ್ಟು ಮಹನೀಯರು ದುಡಿದಿದ್ದಾರೆ, ಹಿಂದೂನಲ್ಲೂ ದುಡಿದಿದ್ದಾರೆ, ಮುಸ್ಲಿಮಲ್ಲೂ ದುಡಿದಿದ್ದಾರೆ. ಅಂದರೆ ಅದು ಗ್ಯಾಪ್ ಜಾಸ್ತಿ ಆಗ್ಕೊಂಡು ಹೋಗ್ತಾ ಇತ್ತು, ಆ ಗ್ಯಾಪ್ನೆಲ್ಲ ಕಡಿಮೆ ಮಾಡಿ ಮತ್ತೆ ಭಾವೈಕ್ಯತೆಗೆ ಒಂದು ನಾಂದಿ ಆಡಿದ್ರೆ. ಯಾವುದೇ ರಾಜ್ಯದಲ್ಲಿ ಹೋಗಲಿ, ಯಾವುದೇ ಹಳ್ಳಿನಲ್ಲಿ ಹೋಗಲಿ, ಯಾವುದೇ ಪಟ್ಟಣದಲ್ಲಿ ಸಾಮರಸ್ಯದ ಅವಶ್ಯಕತೆ ನಮ್ಮ ಬದುಕಿಗೆ, ನಮ್ಮ ಹಸನಾದ ಬದುಕಿಗೆ ಬೇಕೇ ಬೇಕು. ಸಾಮರಸ್ಯ ಇಲ್ಲದ ಒಬ್ಬರಿಗೊಬ್ಬರು ನಾವು ನಂಬಿಕೆ ಕಳ್ಕೊಂಡ್ರೆ, ವಿಶ್ವಾಸ ಕಳ್ಕೊಂಡ್ರೆ ನಾವು ಮನುಷ್ಯರೇ ಅಲ್ಲ. ನಾವು ಒಬ್ರಿಗೊಬ್ರು ಎಲ್ಲೂ ಓಡಾಡೋಕ್ಕಾಗೋದಿಲ್ಲ, ಎಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕೆ. ಇಂಥ ಹೀನ ಪರಿಸ್ಥಿತಿಗೆ ನಾವು ತಗೊಂಡು ಹೋಗಬಾರ್ದು. ಹಾಗಾಗಿ ಒಂದ್ಸಾರಿ ವೋಟ್ ಅವ್ರಿಗೆ ಕೊಡ್ತಾರೆ, ಒಂದ್ಸಾರಿ ಓಟ್ ನನಗೆ ಓಟ್ ಕೊಟ್ಟಿಲ್ಲ ಅನ್ನೋ ಚಾಳಿ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಇವತ್ತು ಕೊಟ್ಟಿಲ್ವಾ, ನಾಳೆ ಕೊಡ್ತಾನೆ ಬಿಡು, ಉದಾರತೆ ಇರಬೇಕು. ಇವತ್ತು ನನ್ನ ಸೋಲಿಸಿದ್ದಾರೆ, ನಾಳೆ ಗೆಲ್ಲಿಸ್ತಾರೆ ಬಿಡು. ಈ ಭಾವನಾತ್ಮಕ ಸಂಬಂಧ ಇದ್ದಾಗ ಇಂಥ ಗಣೇಶಗಳು ಇಂಥ ರಾಮುಗಳು ಎಲ್ಲನೂ ನಡ್ಕೊಂಡು ಹೋಗ್ತವೆ. ಅವರ ಮುಸ್ಲಿಂ ಹಬ್ಬಗಳು ಬಕ್ರೀದು ಎಲ್ಲ. ಈಗ ನಾವೆಲ್ಲ ಆಫ್ಟರ್ ಆಲ್ ಇದೊಂದು ಸಿರಾ ಚಿಕ್ಕ ಸಿಟಿ, ಚಿಕ್ಕ ನಗರ, ಮುಸ್ಲಿಮ್ಸ್ ಪೂಜೆ ಮಾಡೋ ಜಾಗಗಳು ಆ ಕಡೆ ಇದ್ದಾವೆ, ಹಿಂದೂಗಳು ಪೂಜೆ ಮಾಡೋ ಜಾಗಗಳು ಈ ಕಡೆ ಇದೆ. ಇದು ಸಮ್ಮಿಶ್ರವಾಗಿದೆ, ಮಿಶ್ರಣ ಆಗಿದೆ. ಹಿಂದೂಗೆ ಸಪರೇಟ್ ಕಾಲೋನಿ ಮಾಡಿಲ್ಲ ನಾವು, ಮುಸ್ಲಿಮ್ಸ್ಗೆ ಸಪರೇಟ್ ಕಾಲೋನಿ. ಎಲ್ಲ ಜಾತಿಯ ಜನ ನಾವು ಒಗ್ಗಟ್ಟಾಗಿ ಒಂದಾಗಿ ದುಡಿಬೇಕು, ಅರ್ಥ ಮಾಡ್ಕೋಬೇಕು, ಕಷ್ಟಪಡಬೇಕು. ನಾವು ಇಲ್ಲಿ ನೆಲೆಸಿದ್ದೇವೆ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ, ನಮ್ಮ ನಗರವನ್ನು ದೊಡ್ಡದು ಮಾಡೋಣ, ಒಳ್ಳೆ ಕಡೆ ಬೆಳೆಸೋಣ ಅನ್ನೋ ಭಾವನೆ ನಮ್ಮೆಲ್ರಿಗೂ ಇರಬೇಕು. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಈ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಈ ಮೂರು ಸಮಾಜ ಇಲ್ಲಿ. ಹೀಗಾಗಿ ಅವು ಯಾವೂ ಅಲ್ಲ, ಇದೇ ಯಾರೋ ಒಂದು ಹುಡುಗ ಒಂದು ಕಡ್ಡಿ ತೀಡ್ತಾನೆ, ಅವನು ಒಂಥರ ಮೆಂಟಲ್. ಆ ಮೆಂಟಲ್ ಮಾಡಿದ್ದಕ್ಕೆ ನಾವೆಲ್ಲ ಬುದ್ಧಿ ಇರೋರೆಲ್ಲ ಬೀಳೋದು ಗುಂಡಿಗೆ, ದಪ್ಪ ತಲೆ ಇಕ್ಕೊಂಡಿದ್ರು ಬೀಳ್ತೀವಿ. ಇದು ಸಲ್ಲ, ಇದು ಬಿಟ್ಬಿಡಬೇಕು. ಎಲ್ಲ ಹಬ್ಬಗಳು ಸಾಮರಸ್ಯ ಮಾಡೋಣ, ಎಲ್ಲ ಹಬ್ಬಗಳು ಜೊತೆಗೆ ಊಟ ಮಾಡೋಣ, ಜೊತೆಗೆ ಕೂತ್ಕೊಳ್ಳೋಣ, ಜೊತೆಗೆ ತಿನ್ನೋಣ, ಜೊತೆಗೆ ಮಲಗೋಣ. ಇದು ನಮಗೆ ಬಂದಾಗ ನಾವು ನೆಮ್ಮದಿಯಾಗಿರ್ತೇವೆ. ಯಾರು ನೆಮ್ಮದಿಗಲ್ಲ, ಇದು ನಮ್ಮ ನೆಮ್ಮದಿಗೆ, ನಮ್ಮ ಸಮಾಜಗಳ ಎರಡೂ ಸಮಾಜಗಳ ನೆಮ್ಮದಿಗೆ ನಾವು ಒಗ್ಗಟ್ಟಾಗಿರ್ಬೇಕು. ಇಷ್ಟು ದಿನ ಇರೋ ಆತಂಕ ಇವತ್ತು ನಿವಾರಣೆ ಆಗಿದೆ ಅನಿಸುತ್ತೆ. ನಿವಾರಣೆ ಆಗುತ್ತೆ, ಅದೇನು ದೊಡ್ಡ. ಇವತ್ತು ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲ ಒಂಥರ ಅವ್ರಿಗೆ ಖುಷಿ ಆಗ್ತಾ ಇದೆ, ಅವ್ರ ಹಬ್ಬ ಆಚರಿಸೋ. ಅಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಇದು ಕೊಡ್ತಾ ಇದ್ರು, ತಿಂಡಿ ಮಾಡಿಕೊಡ್ತಾರೆ ಮುಸ್ಲಿಂ ಬಂಧುಗಳು. ನೋಡಿದೆ ನಾನು ಇಲ್ಲಿ ನಮ್ಮ ಹುಡುಗ ರಹಮತುಲ್ಲಾ ಖಾನ್, ಇವನು ಸರ್ದಾರ್ ಖಾನು, ರಹಮತುಲ್ಲಾ ಖಾನು, ಇಮ್ತಿಯಾಜ್ ಖಾನು, ಇವರೆಲ್ಲರೂ ನಮಗೆಲ್ಲನ ಇಲ್ಲಿ ಜ್ಯೂಸು, ಮತ್ತಿಗೆ ಕೋಲ್ಡ್ ಡ್ರಿಂಕ್ಸು, ಬಾಳೆಹಣ್ಣು, ಫ್ರೂಟ್ಸು ಹೀಗೆಲ್ಲ ಹಂಚಿದ್ದಾರೆ. ಭಾಳ ಸಂತೋಷ. ಹಿಂಗೆ ಹೋಗೋಣ ಅನ್ನೋದೇ ನನ್ನ ಆಸೆ, ಹಿಂಗೆ ಹೋಗಬೇಕು. ನಾವ್ಯಾರು ಇಲ್ಲಿ ಏನು ಗೂಟ ವಹಿಕೊಂಡು ಕೂತ್ಕೊಳ್ಳಲ್ಲ. ಮೊಟ್ಟ ಮೊದಲು ನಾವು ಮೊದಲು ಅದನ್ನು ತಿಳ್ಕೊಬೇಕು. ಸಾವಿರ ಮಣ್ಣಿಗೆ ಹೋಗ್ತಾರೆ, ಹಿಂದೂಗಳು ಮಣ್ಣಕ್ಕೆ ಹೋಗ್ತಾರೆ, ಗೊತ್ತಾಯ್ತಾ? ಇದು ಸತ್ಯ, ಸಾವಂತೂ ಖಚಿತ. ಯಾರು ಬದುಕಿಂಡು ಇಲ್ಲೇ ಉಳ್ಕೊಂಡಿರಲ್ಲ. ನಾವೆಲ್ಲ ಸಾಯಲೇಬೇಕು, ಸತ್ತಾಗ ಮಣ್ಣಿಗೆ ಹೋಗ್ಲೇಬೇಕು.
ಯಾಕೆ ಮಧ್ಯೆ ಈ ಆಟ, ಈ ನೋವು ಯಾಕೆ, ಈ ಕಷ್ಟ ಯಾಕೆ, ಬೇಕಿಲ್ಲ. ಸರ್, ಇದು ಮುಸ್ಲಿಂ ಹಿಂದೂ ಬಾಂಧವನ್ಯ ನಾವು ನಡ್ಕೊಂಡೇ ಬಂದಿದ್ದೀವಿ. ಯಾರು ನಾವು ಕಿರ್ಗೇಡಿ ಅಂತೂ ಅಲ್ಲ, ಟೌನ್ನವ್ರು ಯಾರು ಅಂತೂ ಅಲ್ಲ. ನಮ್ಮ ಸಾಹೇಬ್ರು ಬಂದಿದ್ಮೇಲೆ ಇಬ್ರಿಗೂ ಒಂದು ಮಾಡಕ್ಕೆ ಬಿಡಿದ್ದಾರೆ. ನಾವು ಇದೇ ಥರ ಒಂದಾಗೆ ನಡೀತೀವಿ. ನಾವಿನ್ನು ಬೇರೆ ಜಾಗಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವೆಲ್ಲ ಒಂದಾಗಿ ಒಂದಾಗೇನೆ ಬಾಳ್ಕೊಂಡು ನಮ್ಮ ಶಿರಾ ತಾಲೂಕೆ ಒಂದಾಗಿ ಬಾಳ್ತೀವಿ ನಾವು. ಇಷ್ಟೇ ನನ್ನದು. ನಮಸ್ತೆ. ಮತ್ತು ನನ್ನ ಹೆಸರು ಮೊಹಮ್ಮದ್ ಸಫೀರ್ ಅಂತೇಳಿ. ಇವತ್ತು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಈ ಗಣೇಶ ದರ್ಗಾ ಗೇಟಿಗೆ ಬಂದು ಹಿಂಗೆ ಹೋದರೆ ನಮಗೂ ಒಂದು ಸಂತೋಷ ಆಗುತ್ತೆ. ಯಾಕಂದರೆ ನಮಗೂ ಮುಂದಿನ ದಿನದಲ್ಲಿ ಅವಕಾಶ ಸಿಗುತ್ತೆ, ಎಲ್ಲ ಒಂದಾಗಿ ಎಲ್ಲ ಹಬ್ಬನೂ ಸೇರ್ ಮಾಡೋಣ ಅಂತೇಳಿ ನಾವೆಲ್ಲ ಭಾಳ ಖುಷಿಗಿದ್ದೀವಿ. ನಾವು ಇವತ್ತು ಚಿತ್ರದುರ್ಗ ಲೋಕಸಭಾ ಸದಸ್ಯನಾದ ನಂತರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೂ ಗಣಪತಿ ಉತ್ಸವವನ್ನು ಇಡೀ ವಿಶ್ವ ನೋಡುವ ರೀತಿಯಲ್ಲಿ ಆ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಹೊಸ ಅನುಭವ ಆಗ್ತಾ ಇದೆ. ಬೆಂಗಳೂರು ಭಾಗದಲ್ಲಿ ಗೌರಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ, ವಾದ್ಯಗೋಷ್ಠಿಯನ್ನು ಮಡಗ್ತಾರೆ ಅಥವಾ ಹಾಡುಗಳನ್ನು ಆಡಿಸ್ತಾರೆ. ಆದರೆ ಇಡೀ ಕ್ಷೇತ್ರ ಒಂದೆಡೆ ಸೇರಿ ಹಿಂದೂ ಗಣಪತಿ ಉತ್ಸವವನ್ನು ಎಲ್ಲ ಸಮಾಜದವರು, ಬಹುಶಃ ನಾನೆಲ್ಲೂ ಕಂಡು ಅರಿಯಲೇ ಇಲ್ಲ, ಇಂಥ ಭಾವನಾತ್ಮಕ ಕಾರ್ಯಕ್ರಮ ಎಲ್ಲೂ ನೋಡಲೇ ಇಲ್ಲ. ಇಂಥ ಭಾವನಾತ್ಮಕ ಕಾರ್ಯಕ್ರಮಗಳು ಇಡೀ ದೇಶಕ್ಕೆ ಮತ್ತು ಭಾರತೀಯ ಸಂಸ್ಕೃತಿಗೆ ಅವಳ ಹೆಮ್ಮೆಯ ಕಾರ್ಯಕ್ರಮ ಆಗಿ ನಡೀತಾ ಇದೆ. ಈ ಹೆಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮನೆಗೆ ವಂದಿಸ್ತೇನೆ. ವಿಶೇಷವಾಗಿ ನಾನು ನೋಡಿದ್ದು ಭಾಳಷ್ಟು ಹೆಣ್ಮಕ್ಳು ಯಾವುದೇ ಮನೆಯಲ್ಲಿ ಪ್ರತಿಯೊಬ್ಬ ಹೊರಗಡೆ ಬಂದು ದೇವರ ದರ್ಶನ ಮಾಡ್ತಾನೆ, ಸಮಾಜ ದರ್ಶನ ಮಾಡ್ತಾ ಇದ್ದಾನೆ. ಈ ಹಿಂದೂ ಗಣಪತಿ ಉತ್ಸವ ನಿಜವಾಗ್ಲೂ ಭಾಳ ಪ್ರೇರಣೆ ಆಗಿರ್ತದೆ. ಈ ದಿಕ್ಕಿನಲ್ಲಿ ಶಾಂತಿಯುತವಾಗಿ ನಡೀತಾ ಇರೋದು, ಎಲ್ಲ ವರ್ಗದ ಜನ ಎಲ್ಲರ ತನ್ನ ಜನ ಈ ಕಾರ್ಯಕ್ರಮ ಭಾಗವಹಿಸಿರೋದು ಭಾಳ ಸಂತೋಷ ಆಗಿದೆ. ಬಹುಶಃ ನನಗಂತೂ ವಿಶ್ವಾಸ ಇದೆ, ಈ ಭಾಗದ ಎಲ್ಲ ಮುಖಂಡರು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಈ ಕಾರ್ಯಕ್ರಮ ಭಾಗವಹಿಸಿ ಶಾಂತಿ ರೀತಿಯಿಂದ ನಡೆಸ್ತಾ ಇದ್ದಾರೆ. ಭವಿಷ್ಯದ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆಕರ್ಷಣೀಯವಾಗಿರ್ತಾರೆ ಮತ್ತು ದೇವರ ಎಲ್ಲ ಹೃದಯವನ್ನು ತಲುಪುತ್ತೆ ಅಂತ ವಿಶ್ವಾಸ ನನಗಿದೆ. ಸಂಸದರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆದಂಥ ರೀತಿಯಲ್ಲಿ ತಾವೇ ಮುಂದೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ರಂಗನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ರಕ್ಷಣಾ ಇಲಾಖೆಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ಅಂತೇಳಿ ಜವಾಬ್ದಾರಿ ಹೊತ್ತು ಈ ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ಸಂಸದರು ಮಾಡ್ತಾ ಇರತಕ್ಕಂಥದ್ದು ಇಡೀ ಸಿರಾ ತಾಲೂಕು ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಸಿರಾ ನಗರದಲ್ಲಿ ಅದರಲ್ಲೂ ಮೊದಲ ಬಾರಿಗೆ ನಮ್ಮ ಸಂಸದ ಇರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಇಂದು ಈ ಗಣಪತಿ ಮಹೋತ್ಸವಕ್ಕೆ ಆಚರಣೆಗೆ ಅವತ್ತು ಭೇಟಿ ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಸೌಭಾಗ್ಯ. ಇವತ್ತು ಇದು ಸಿರಾದಲ್ಲಿ ಏನಪ್ಪ ಇದು ದಿನಗಳು ಗಣಪತಿ ಪೂಜೆ ಮಾಡ್ತಾರೆ ಅಂದರೆ ಇದು ಮೊದಲು ಪರಂಪರೆ ಕುರಿತು ನಡೆದುಕೊಂಡಂಥ ರೀತಿಯ ಪದ್ಧತಿ. ಮೊದಲು ಏನು ಹಿಂದೆ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು, ಅವತ್ತು ಮಿಕ್ಕಿದನು ಬಾಲಗಾರ್ ತಿಲಕ್ನವರ ಮಾಡಿರ್ತಕ್ಕಂಥ ಹಾದಿಯಲ್ಲಿ ಇವತ್ತು ಹಿಂದೂ ಸಮಾಜ ನಡೀತಾ ಇದೆ. ಅದು ಸಿರಾದಲ್ಲಿ ಇವತ್ತು ಒಂದು ಐತಿಹಾಸಿಕ ಹಿಂದೂ ಒಂದು ನಡೆದಿರಲಿಲ್ಲ. ಈ ಕಳೆದ 3 ವರ್ಷಕ್ಕಿಂತ ಈ ನಮ್ಮ 3-4 ವರ್ಷಗಳ ಹಿಂದೂ ಜಾಗರಣೆ ವೇದಿಕೆಯವರು ಮಾಡ್ಕೊಂಬತ್ತವರು. ಅದಕ್ಕೆ ಎಲ್ಲ ಸಹ ಜನಾಂಗ ಸಹಕಾರ ಇದೆ, ಅದಕ್ಕೆ ಯಾವುದೇ ಒಂದು ಗೊಂದಲ ಬೇಡ. ಒಳ್ಳೆ ಆ ದೇವರು ಎಲ್ಲರೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಇವತ್ತು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪಿ ಆರ್ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶಿರಾನಗರ. ಇವತ್ತಿನ ದಿವಸ ಶಿರಾನಗರದಲ್ಲಿ ಹಬ್ಬದ ವಾತಾವರಣ ಇದೆ. ಹಿಂದೂ ಹಾಗೂ ಮುಸ್ಲಿಂ ಬಾಯಿಗಳು ಗಣೇಶ ವಿಸರ್ಜನಾ ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ಎಲ್ಲ ಶಿರಾ ಜನತೆಯ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಇವತ್ತು ಶಿರಾನಗರದಲ್ಲಿ ಅಬ್ದುಲ್ಲಾ ಖಾನ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷರು ಇವತ್ತು ಶಿರಾನಗರದಲ್ಲಿ ಮಹಾಗಣಪತಿ ವಿಸರ್ಜನೆ ಮಹೋತ್ಸವ, ನಮ್ಮ ದರ್ಗಾ ಸರ್ಕಲ್ ಶಿರಾದಲ್ಲಿ ನಾವು ಅನೇಕ ರೀತಿಯಿಂದ ಎಲ್ಲ ನಮ್ಮ ಹಿಂದೂ ದೋಸ್ತ್ಗಳಿಗೆ ಸ್ವಾಗತವನ್ನು ಕೋರಿದ್ವಿ. ಅವರು ಇವತ್ತು ಎಲ್ಲ ಸೇರಿ ಇವತ್ತು ಅವ್ರಿಗೆ ಹಲ್ಲು, ಮಜ್ಜಿಗೆ ಇಂಥವೆಲ್ಲ ರೀತಿಯ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ ಒಂದು ಹಬ್ಬದ ವಾತಾವರಣ, ಇವತ್ತು ಎಲ್ಲ ಸೌಹಾರ್ದತೆಯಿಂದ ಸಮಪಾಲು ಸಮಬಾಳು ಎಲ್ಲ ಮುಸ್ಲಿಂ ಹಿಂದೂ ಭಾಯಿ ಭಾಯಿ ಅಂತ ನಾವು ಇವತ್ತು ತೋರಿಸ್ಬೇಕು. ಎಲ್ಲ ಒಕ್ಕೂಟಾಗಿ ನಮ್ಮ ಶಿರಾದಲ್ಲಿ ಸೆನ್ಸಿಟಿವ್ ಅಂತ ಹೇಳ್ತಾ ಇದ್ರು, ಆ ಸೆನ್ಸಿಟಿವ್ ಏನಿದೆ ಮೈಂಡ್ನಾಗೆ ತೆಗ್ದು ಒಂದು ಒಳ್ಳೆಯ ವಾತಾವರಣ ಹಿಂದೂ ಮುಸಲ್ಮಾನ್
ಕ್ರಿಸ್ತಿಸ ಎಲ್ಲ ಬಾಯಿ ಬಾಯಿ ಅಂತ ಇವತ್ತು ಗಣೇಶ ಹಬ್ಬ ಅವ್ರದ್ದು ಹಬ್ಬದಲ್ಲಿ ನಾವು ಎಲ್ಲ ಸೇರಿ ಒಂದು ಒಳ್ಳೆಯ ಮೆಸೇಜು ಒಳ್ಳೆ ಸೌಹಾರ್ದತೆಯನ್ನು ಕಾಪಾಡೋಕ್ಕೆ ಇವತ್ತೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ರಾಕೇಶ್ ಅಂತ ಸಹಾಯಕ ಇಂಜಿನಿಯರ್ ಟೌನ್ ಸೆಕ್ಷನ್ ಆಫೀಸರ್ ಇದು ಇಲ್ಲ ಇದುವರೆಗೂ ಏನು ತೊಂದರೆ ಆಗದಂಗೆ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೂ ಈಗ ಹಂಗೆ ನೋಡ್ಕೊಂತೀವಿ. ಎಲ್ಲ ಏನಿಲ್ಲ ಕ್ರಿಟಿಕಲ್ ಪೊಸಿಷನ್ ಏನಿಲ್ಲ. ಹೌದೌದು ಈಗೇನಿಲ್ಲ ಎಲ್ಲ ರೆಡಿ ಮಾಡಿದ್ದೀವಿ. ಹಂಗಾಗಿ ಏನು ತೊಂದರೆ ಇಲ್ಲ. ಕ್ರಿಟಿಕಲ್ ಅಂತ ಏನಿಲ್ಲ. ನಾರ್ಮಲ್ ಆಗಿ ಸುಗಮವಾಗಿ ಪಾಸ್ ಆಗಿದೆ. ಏನು ತೊಂದರೆ ಆಗಲ್ಲ. ಇನ್ನು ಮುಂದಕ್ಕೇನು ತೊಂದರೆ ಇಲ್ಲ. ರಿಲೀಫ್ ಆಗಿದ್ದೀವಿ ನಾವು ಈಗ ಸರ್. ಏನಂತ ಸರ್ ಗಣಪತಿ ಇದೆ ಹೇಳಿ. ಗಣಪತಿ ಅದ ಲಾಸ್ಟ್ ಟೈಮು ಬೇರೆ ಟೈಮ್ಗೆಲ್ಲ ಕೆಲವು ವೈರೆಲ್ಲ ಅಡಚಣೆ ಆಗೋದು. ಈಗ ಏನೂ ಇಲ್ಲ. ಈ ಸರಿ ಎಲ್ಲ ಭಾವೈಕ್ಯತೆಯಿಂದ ಕೆಲಸ ಮಾಡೋದ್ರಿಂದ ಏನೇನು ತೊಂದರೆ ಆಗ್ತಾಯಿಲ್ಲ. ನಮಗೂ ಅನುಕೂಲ ಮಾಡಿಕೊಡ್ತಾರೆ. ಜನ ಅಲ್ಲಲ್ಲೇ ತಡೀತಾರೆ. ನಿಲ್ಲಿಸಿ ಏನಾದರೂ ತೊಂದರೆ ಇದೆ ಜನ ಸಹಕಾರ ಕೊಡ್ತಾರೆ. ಹಂಗಾಗಿ ಏನೂ ಅಡಚಣೆ ಆಗಿಲ್ಲ. ಸುಸೂತ್ರವಾಗಿ ನಡೀತಾ ಇದೆ ಈ ಸರಿ. ರಾಮೇಗೌಡ ಅಂತ ಬಿಡ್ತು ಸರ್ ನನ್ನ ಹೆಸರು. ಲಾಸ್ಟ್ ಟೈಮು ಮಲ್ಲಿಕಾಪುರದ ಒಟ್ಟಿಗೆ ತಿರುಗಿಸ್ಬಿಟ್ರೆ ನಮಗೆ ಭಾಳ ಬೇಜಾರಾಗ್ಬಿಟ್ಟು ಸರ್. ಲಾಸ್ಟ್ ಟೈಮು ಈ ಸರಿ ಇಲ್ಲಿಗಾನ ಸರ್ಕಲ್ಗಾನ ಬಂದು ಹೋಗ್ತೈತೆ ಅಂದರೆ ನಮಗೆ ಭಾಳ ಖುಷಿ ಆಗ್ತೈತಿ. ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಒಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಜನಗಳು ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತೀವಿ. ಇಲ್ಲಿಗಾನ ಬಂದಿತ್ತು ಅಂದರೆ ನಮ್ಗೆ ಭಾಳ ಖುಷಿ ಆಗ್ತೈತೆ. ನಮ್ಮ ಬೆಸ್ಕಾಂ ಇಲಾಖೆಗೆ ಭಾಳ ಖುಷಿ ಆಗ್ತದೆ ಸರ್. ಹಬ್ಬದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಅಣ್ಣ ತಂದಿರ್ತಾರೆ. ಎಲ್ಲರೂ ಒಳ್ಳೆ ನಾಗೇಶ್ ಪಿ ಅಂತ ಎಲ್ಲರೂ ಅಣ್ಣ ತಂದಿರ್ತಾರೆ. ಒಟ್ಟಾಗಿದ್ದಾರೆ. ಒಟ್ಟಾಗಿ ಇದೇ ಥರ ಇರಲಿ. ಚಂದ್ರಶೇಖರ್ ಅಂತ. ಗಣಪತಿ ಉತ್ಸವ ಅನ್ನೋದು ತುಂಬ ಜೋರಾಗಿ ನಡೀತಾ ಇದೆ. ಇಷ್ಟು ವರ್ಷ ಹೋದ ವರ್ಷ ಸಂತೆಪೇಟೆಯಿಂದ ಲಾಸ್ಟ್ ಆ ಕಡೆಯಿಂದ ನಾವು ಹೋಗಿತ್ತು. ಈ ವರ್ಷ ಮುಸ್ಲಿಮ್ಸ್ ಏರಿಯಾಗೆ ಬಂದಿದೆ. ಒಂದೇ ಒಂದು ವಿಚಾರ ತುಂಬ ಖುಷಿಯಾದ ವಿಚಾರ ಏನು ಅಂತಂದರೆ ಅಣ್ಣ ತಮ್ಮ ನನ್ನ ಹೆಸರು ಮುಷೀರ್ ಖುರೇಶಿ ಅಂತ. ಜಾಮಿಯಾ ಮಸೀದಿಯ ಆಡಳಿತ ಮಂಡಳಿಯ ಸದಸ್ಯರು ಸಮಸ್ತ ನಮ್ಮ ಸಿರಾ ಜನತೆಯ ನಮ್ಮ ಹಿಂದೂ ಬಾಂಧವರಿಗೂ ಮುಸ್ಲಿಂ ಸಮುದಾಯದಿಂದ ಇದೊಂದು ಮೊದಲು ಗಣೇಶ ಹಬ್ಬದ ಶುಭಾಶಯಗಳು. ಹಾಗೂ ಇದು ಮೂರನೇ ವರ್ಷದ ಸಾಮೂಹಿಕ ವಿಸರ್ಜನೆಯನ್ನು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾವು ನಮ್ಮ ಸಮುದಾಯದಿಂದ ನಮ್ಮ ಹಿಂದೂ ಬ್ರದರ್ಸ್ಗೆ ಇದು ಇವತ್ತಿನ ಎಲ್ಲ ಶಾಂತಿ ರೀತಿಯಿಂದನೂ ಆಗಿದೆ. ಅದು ನಮಗೆ ಖುಷಿ ತಂದಿದೆ. ಇವತ್ತು ಮಹಾಗಣಪತಿ ಹಿಂದೂ ಮಹಾಗಣಪತಿ ಸಮಾವೇಶದಲ್ಲಿ ನಾವು ಮುಸ್ಲಿಂ ಬಾಂಧವರೆಲ್ಲ ಭಾಳ ಅನ್ಯೋನ್ಯವಾಗಿದ್ದೀವಿ. ಮುಂದಿನ ಸಲ ಪೊಲೀಸರೇ ಬೇಕಾಗಿಲ್ಲ. ನಾವೆಲ್ಲ ಒಟ್ಟಾಗಿ ಜಯಕಾರ ಹಾಕಿ, ಯಾಕಂದರೆ ಪೊಲೀಸರು ಬಂದರೆ ಏನೋ ಇದೆ ಅನ್ನೋ ಒಂದು ಭಾವನೆನ ತಮ್ಮವಾಗಿದ್ದೀವಿ. ಯಾವುದೋ ತೊಂದರೆ ಇಲ್ಲ. ಅದು ತೆಗೆದಾಕ್ಬಿಟ್ಟಿದ್ವಿ. ಈಗ ವ್ಯವಹಾರ ಅವರಲ್ಲಿ ನಮ್ಮಲ್ಲಿ ವ್ಯವಹಾರ ತುಂಬಾ ಚೆನ್ನಾಗಿದೆ. ಶಿರಾ ಚೆನ್ನಾಗಿ ಬೆಳೀತಾ ಇದೆ. ಯಾವ ಮನೋಭಾವನೆ ಕೆಟ್ಟ ಅಭಿಪ್ರಾಯವನ್ನು ಇಲ್ಲ. ಮುಂದಿನ ಸಾರಿ ಪೊಲೀಸ್ ಕಮ್ಮಿ ಮಾಡಬೇಕು. ಈ ಪೊಲೀಸ್ ಇದ್ರೆ ಏನಾಯ್ತಪ್ಪ ಅನ್ನೋ ಒಂದು ಜನ ಪೊಲೀಸ್. ಇತ್ತಿನ ದಿವಸ ಏನು ಗಣೇಶನ ಕಾರ್ಯಕ್ರಮ ಐತೆ, ವಿಸರ್ಜನೆ ಕಾರ್ಯಕ್ರಮಕ್ಕೆ ನಮ್ಮ ಶಿರಾ ಮುಸ್ಲಿಂ ಬಾಂಧವರಿಂದ ಪೂರ್ತಿ ಮುಸ್ಲಿಂ ಬಾಂಧವರಿಂದ ಶುಭ ಕೋರ್ತಾ ಇದ್ದೀನಿ, ಶುಭಾಶಯಗಳು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಏನೂ ಇಲ್ಲ. ಸುಮ್ಮನೆ ಯಾರೋ ಏನೋ ಕಿಡಿಗೇಡುಗಳು ಹೇಳಿರೋದಕ್ಕೆ ಮಾತು ಯಾರೋ ಕಿವಿ ಕೊಡದಂತೆ ಎಲ್ಲ ನಮ್ಮ ಮುಸ್ಲಿಂ ಜನಾಂಗ ಲೀಡರ್ ಎಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲ ಜೊತೆಗೆ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಾವು ಸಾಥ್ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಕೆ ಅಬ್ದುಲ್ ಖಾದಿ, ಮಾಜಿ ಉಪಾಧ್ಯಕ್ಷರು ನಗರಸಭೆ. ಈ ದಿನ ಇದರಲ್ಲಿ ಇತಿಹಾಸದಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಏನು ಅಂತ ಹೇಳಿದರೆ ಇದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಇದು ಮೂರನೇ ಬಾರಿ ಹಿಂದೂ ಮಹಾಸಭಾ ಗಣೇಶ ಅಂತ ಹೇಳಿ ಒಂದು ನಾವು ಇದ್ರ ಮೇಲೆ ಕೂತ್ಕೊಂಡು ಮುಂದೆ ಹೋಗಿದ್ದೀವಿ. ಒಂದ್ಸತಿ ಈ ವರ್ಷನೂ ಇದೇ ಮುಂದೆ ಥರ ಇದ್ದೀವಿ ನಾವು. ಈಗ ಏನಾಗಿದೆ ಅಂದರೆ ಸುಮ್ಮನೆ ಒಂದು ಇದನ್ನ ಪ್ರಚಾರ ಮಾಡೋದು
ಹಿಂದೂ ಮುಸ್ಲಿಂ ಏನು ಇದೈತೆ ಸರ್ಕಲ್ನಲ್ಲಿ ಏನು ಇದೆ, ಇಲ್ಲಿ ಸರ್ಕಲ್ನಲ್ಲಿ ಏನು ಇಲ್ಲ, ದರ್ಗಾ ಸರ್ಕಲ್ನಲ್ಲಿ ನಮ್ಮ ಪ್ರವಾದಿ ಆದಂಥ ಏನು ತೀರ್ಮಾನವನ್ನು ಕೊಟ್ಟಿದ್ರು ಆ ತೀರ್ಮಾನವನ್ನು ಇಲ್ಲಿ ಮಜ್ಗೆ ಮತ್ತು ಇದು ಸಿ ಅಂಬಳ ಸಬ್ರವನ್ನು ಕೊಟ್ಟು ನಮ್ಮ ಪ್ರವಾದಿ ಮೊಹಮ್ಮದ್ ಅವರು ಏನು ಮಾಡಿದ್ರು ಅದನ್ನು ಕಾರ್ಯಕರ್ತ ನಾವು ನಿಭಾಯಿಸ್ಕೊಟ್ಟಿದ್ರು. ನೀರಿನ ವ್ಯವಸ್ಥೆ ಹಾಗೂ ಮಜ್ಗೆ ಅದೆಲ್ಲ ಥರ ನಮ್ಮ ಸಿ ಉದ್ಘಾಟನೆ ಏನಿದ್ವು ಅದನ್ನು ಎಲ್ಲ ನಾವು ಕೊಟ್ಟಿದ್ವಿ. ಮತ್ತು ಎಲ್ಲ ಕಡೆ ನಮ್ಮ ಸಿರಾ ಮುಸ್ಲಿಂ ಬಾಂಧವರು ಈ ಸತಿ ಕೊಟ್ಟಿರೋದಂಥ ಕೊಡುಗೆಯನ್ನು ನಾವು ವಿಚಿತ್ರ ಇನ್ನೂ ಮತ್ತೆ ನೋಡೋದಿಲ್ಲ ಅಂತ ಹೇಳಿ ನಾನು ಹೇಳೋಕೆ ಬಯಸ್ತೇನೆ. ನನ್ನ ಹೆಸರು ರಹಮತ್ ಖಾನ್ ಅಂತ, ಉಪ್ಕಾರ್ ಗ್ರೂಪ್ಸ್ ಮಾಲೀಕ. ಇವತ್ತು ಒಂದು ನಮ್ಮ ಶಿರಾದಲ್ಲಿ ಹಬ್ಬದ ವಾತಾವರಣ ಇದೆ. ಮೊದಲಿಂದ ಒಂದು ಮನಸ್ಸಿನಲ್ಲಿ ಎಲ್ಲರಿಗೂ ಈ ಗಣಪತಿ ಹಬ್ಬದ್ದು ವಿಚಾರದಲ್ಲೇ ಎಲ್ಲರಿಗೂ ಒಂಥರ ಟೆನ್ಷನ್ ಆಗ್ತಿತ್ತು. ಅದು ಯಾರು ಹಿಂದೂ ಬಂಧುಗಳಲ್ಲಿಯೂ ಏನೂ ಮನಸ್ಸಿನಾಗ ಇರಲಿಲ್ಲ, ಮುಸ್ಲಿಮ್ ಬಂಧುಗಳಲ್ಲಿ ಮನಸ್ಸಿನಲ್ಲೂ ಏನೂ ಇರಲಿಲ್ಲ. ಇದು ಮಧ್ಯದಲ್ಲಿ ರಾಜಕೀಯವಾಗಿ ಈ ಕಾನೂನು ಪಾಲಕರು ಮೇಂಟೈನ್ ಮಾಡೋದು ಕಷ್ಟ ಇರೋದ್ರಿಂದ ಅವರು ತಡೀತಿದ್ರು. ಬಟ್ ಇವತ್ತು ಪೀಸ್ ಮೀಟಿಂಗಲ್ಲಿ ನಾವೇ ಖುದ್ದಾಗಿ ನಮ್ಮ ಹಿಂದೂ ಬಂಧುಗಳದ್ದು ಹಬ್ಬದ ವಾತಾವರಣ ಇದೆ, ಗಣೇಶ ಹಬ್ಬದ ವಿಸರ್ಜನೆ ಮಹೋತ್ಸವ ಇದೆ, ಅದರಿಂದ ಡಿ ಜೆನೂ ಕೊಡಬೇಕು, ಪ್ರೊಸೆಷನ್ನು ಕೊಡಬೇಕು, ನಮ್ಮ ದರ್ಗಾ ಸರ್ಕಲ್ಗೂ ಬರಬೇಕು, ಇಲ್ಲಿಂದ ಸುತ್ತಾಡ್ಕೊಂಡು ಹೋಗಬೇಕು. ಈಗ ಏನಿದೆ ಮನಸ್ಸಿನಲ್ಲಿ ಒಂದು ಏನೋ ಒಂದು ಅದು ತೊಲಗಬೇಕು, ಅಣ್ಣ ತಮ್ಮದರಾಗಿ ಬಾಳ್ಬೇಕು. ನಾವು ಮನುಷ್ಯರು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮಾನವೀಯತೆ ಇಟ್ಕೊಂಡು ನಮ್ಮ ಈ ಜೀವನವನ್ನು ಸಾಗಿಸಿ ಈ ಪ್ರಪಂಚದಿಂದ ಒಂದು ದಿವಸ ಹೋಗ್ಬೇಕು. ನನ್ನ ಹೆಸರು ಸುಧಾಕರ್ ಗೌಡ ಅಂತ ಹೇಳ್ಬಿಟ್ಟು ಹಿಂದೂ ಮಹಾಗಣಪತಿಯ ಒಬ್ಬ ಸಂಚಾಲಕ. ಇವತ್ತು ನನಗೆ ಆ ಖುಷಿ ಏನು ನನ್ನ ತಾಯಿ ಜನ್ಮ ಕೊಟ್ಟಂಥ ದಿನ ಅಂತ ನಾನಾದರೂ ಅಂದ್ಕೋತೀನಿ. ಯಾಕೆಂದರೆ ಇಂಥ ಖುಷಿನ ನನ್ನ ಶಿರಾದಲ್ಲಿ ನಮ್ಮ ಶಿರಾದಲ್ಲಿ ನೋಡುವಂಥ ಪ್ರಥಮ ನನ್ನ ಕಣ್ಗಳು ಇವತ್ತು. ಯಾಕೆಂದಾಗ ಎಲ್ಲ ಒಂದೇ ತಟ್ಟೆ ಊಟ ಮಾಡ್ತೀವಿ ದಿನ ಬೆಳಗ್ಗೆ ಇದ್ರೆ ರಾಮತ್ತಿರ್ಬೋದು ನಾವಿರ್ಬೋದು ಒಂದೇ ತಟ್ಟೆ ತಿಂದು ಬೆಳೆದ್ರು. ನಾವೆಲ್ಲ ಸ್ಕೂಲ್ ಲೈಫಲ್ಲಿ ಅಂದರೆ ನಮ್ಮ ಸ್ಕೂಲ್ ಲೈಫಲ್ಲಿ ನಮ್ಮಲ್ಲಿ ಯಾವುದೂ ಇಲ್ಲ. ಅದೇ ರಾಮತ್ತ ಹೇಳಿದ ರೀತಿಯಲ್ಲಿ ಯಾವುದೋ ಒಂದೊಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕಷ್ಟೇ. ಅದರಿಂದ ಮಾತ್ರ ಹಿಂದೂ ಬೇರೆ ಮುಸ್ಲಿಂ ಬೇರೆ ಯಾವುದೂ ಇಲ್ಲ. ಎಲ್ಲ ಅಣ್ತಮ್ಮಳಾಗಿ ಇದ್ದೀವಿ, ಅಣ್ತಮ್ಮಳಾಗಿ ಬಾಳ್ತೀವಿ, ಭಾಳ ತೋರಿಸ್ತೀವಿ. ಶಿರಾದಲ್ಲಿ ಇದೊಂದು ಮಾದರಿ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಶಿರಾದಿಂದನೇ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋದನ್ನ ಈ ಸಂದೇಶ ಶಿರಾದಿಂದನೇ ಮಾಡೋದಕ್ಕೆ ನಾವೆಲ್ಲ ಶಿರನಾಗಿಟ್ಟು ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಅಜಯ್ ಅಂತ, ನಾನು ಹಿಂದೂ ಮಹಾಗಣಪತಿಯ ಸಂಚಾಲಕ. ಇವತ್ತು ಶಿರಾದಲ್ಲಿ ಐತಿಹಾಸಿಕ ದಿನ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿದೆ ಇವತ್ತು. ಯಾಕೆಂದರೆ ನಾವು ಯಾವತ್ತೇ ಮೀಟಿಂಗ್ ಹೋದರೆ ನಮಗೆ ಅವ್ರು ಮುಸ್ಲಿಮ್ಸ್ ಯಾವುದೇ ರೀತಿ ತೊಂದರೆ ಇಲ್ಲ, ಬರೇ ನಮ್ಮ ಆರಕ್ಷಕಟನೆಯವರು ದರ್ಗಾ ಸರ್ಕಲ್ಗೆ ಹೋಗಬಾರ್ದು ಆ ರೀತಿ ನಿರ್ಬಂಧನೆ ಹಾಕೋರು. ಯಾಕೆಂದರೆ ನಾವು ಮುಸ್ಲಿಮ್ಸ್ ಯಾವತ್ತೂ ಕಿತ್ತಾಡಿಲ್ಲ, ಕಿತ್ತಾಡೋದು ಇಲ್ಲ. ಹಿಂದೆ ಯಾವಾಗಲೂ ಸಣ್ಣ ಶುಲ್ಲಕ ಕಾರಣಕ್ಕೆ ಯಾವುದೋ ಆಗಿದೆ, ಅದನ್ನು ಮರ್ತುಬಿಟ್ಟಿದ್ದೀವಿ. ಆದರೂ ಇದನ್ನು ಏನಾಗಿದೆ ಅಂದರೆ ಆರಕ್ಷಕರು ಅಲ್ಲಿ ಹೋದ್ರೆ ಏನೋ ಗಲಾಟೆ ಆಗುತ್ತೆ, ಏನೋ ಗಲಾಟೆ. ಅವರು ಪ್ರಚೋದನೆಯಿಂದ ನಮಗೆ ಅವ್ರಿಗೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಆದರೆ ಈ ಸರಿ ಪೀಸ್ ಮೀಟಿಂಗಲ್ಲಿ ನಮಗಿನ್ನ ಹೆಚ್ಚಾಗಿ ಎಸ್ ಬಿ ಅವ್ರಿಗೆ ಮುಸ್ಲಿಮ್ಸ್ ಬಂದವರೇ ಡಿ ಜೆ ಮತ್ತು ದರ್ಗಾ ಸರ್ಕಲ್ಗೆ ಬರಲೇಬೇಕು ಅಂತ ಬಹಳ ಒತ್ತಿ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನನೇ ಇವತ್ತಿಲ್ಲಿ ಸಾಕ್ಷಿಯಾಗಿರೋದು. ಇವತ್ತು ಕನಿಷ್ಠ ಪಕ್ಷ 10,000 ಮಜ್ಜಿಗೆ, 10,000 20,000 ನೀರು, ಮತ್ತು ಬಾಟೇಶ್ವರ ಮಾತ್ರ ಸ್ವೀಟು ಮತ್ತು ಹಣ್ಣೆಲ್ಲ ವಿತರಣೆ ಮಾಡಿದ್ದಾರೆ. ಮುಸ್ಲಿಮ್ಸ್ ಬಂದವರು ಹಿಂದೂಗಳು ಯಾವತ್ತೂ ಬಾಯಿ ಬಾಯಿ ಆಗಿರ್ತಾರೆ. ಹಿಂದೆ ಇನ್ಮುಂದೆ ಯಾವತ್ತೂ ಶಿರಾದಲ್ಲಿ ಯಾವುದೇ ರೀತಿ ಆಯ್ತು ಕಾರ್ಯಕ್ರಮ ನಡೆಯೋದಿಲ್ಲ. ಬಲ್ಲೋದ್ ಶ್ರೀನಿವಾಸ್, ಹಿಂದೂ ಮಹಾಗಣಪತಿಯ ಸಂಚಾಲಕ. ಇವತ್ತು ನಾವೆಲ್ಲರೂ ಜ್ಞಾಪನದಲ್ಲಿ ಇಟ್ಕೊಳೋ ಅಂಥ ದಿವಸ ಇವತ್ತು. ಹಿಂದೂ ಬಂದವರಿಗೆ ಇದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ, ಹಾಗೂ ಮುಸ್ಲಿಂ ಬಾಂಧವರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮೇರಾ ನಾಮ ರತನ್ಲಾಲ್ ಚೌಧರಿ ಔರ್ ಮೇ ಪಿಛಲೆ 20 ಸಾಲ ಸಹ ಯಾ ಸಿರಾ ಮೇ ಹೂಂ ಔರ್ ಅಭಿ ತಕ್ ಅಪ್ನೆ ಹಿಂದೂ ಮುಸ್ಲಿಂ ಸಮ ಭಾಯಿ ಏಕತಾ ಕೆ ಸಮ ಹಮ್ ಭಿ ಸಬ್ ಭಾಯಿ ಭಾಯಿ ಕೆ ಸಮಾನ ರಹ ರಹೇ ಔರ್ ಹಮ್ ಇತ್ತೆ ಖುಷಿ ಸೆ ರಹ ರಹೇ ಕಿ ಹಮೇ ಯೇ ಏಕ್ ಮೆಸೇಜ್ ಪೂರೇ ಇಂಡಿಯಾ ಮೇ ಜಾನಾ ಚಾಹಿಯೇ ಕಿ ಸಿರಾ ಕೆ ಅಂದರ ಜೋ ಹಿಂದೂ ಮುಸ್ಲಿಂ ಔರ್ ಜಿತೆ ಭಿ ಸೇಟು ಜೋ ರಾಜಸ್ಥಾನ ವಾಲೆ ಹೇ ಪೂರೇ ಹಿಂದೂಸ್ತಾನ ವಾಲೆ ಜೋ ಭಿ ಹಮ್ ಭಾಯಿ ಕಿ ತರಫ ರಹ ರಹೇ ಹಮಾರಾ ಕೋಯಿ ತಕ್ಲೀಫ್ ನಹೀ ಹೈ ಹಮ ಅಚ್ಛೆ ಸೆ ರಹ ರಹೇ ಔರ್ ಯೇ ಏಕ್ ಮಿಸಾಲ್ ಕಾಯಂ ಹೋನಿ ಚಾಹಿಯೇ ಔರ್ ಪ್ರತಿ ವರ್ಷ ಇಸೆ ಭಿ ಔರ್ ಬಡಾ ಪ್ರೋಗ್ರಾಮ್ ಹೋನಾ ಚಾಹಿಯೇ ಔರ್ ಹಮಾರಿ ತರಫ ಸೆ ಮುಸ್ಲಿಂ ಭಾಯಿ ಭಿ ತರಫ ಸೆ ಹಿಂದೂ ಭಾಯಿ ಕಿ ತರಫ ಸೆ ಜೋ ಭಿ ಹಿಂದೂ ಮಹಾಗಣಪತಿಗೆ ಜೋ ಸೇವಾ ಹಮ್ ಕರ್ತೆ ಔರ್ ಜಾದಾ ಹೋನಿ ಚಾಹಿಯೇ ಔರ್ ಏಕ್ ಮಿಸಾಲ್ ಪೂರಿ ಸಿರಾ ಕೆ ಅಂದರ್ ಓ ಪೂರೇ ಕರ್ನಾಟಕ ಪೂರಿ ಇಂಡಿಯಾಕ್ಕೆ ಅಂದರ್ ಕಾಯಂ ಹೋನಿ ಚಾಹಿಯೇ. ಧನ್ಯವಾದ. ಇವತ್ತು ನಮಗಾದ್ರೂ ಭಾರಿ ಖುಷಿಯಾದ ದಿನ ಅಂತ ನಮ್ಮ ಶಿರಾ ನಗರಕ್ಕೆ ಇಲ್ಲ ನಮ್ಮ ಶಿರಾ ಜನತೆಗೆ ಹೇಳ್ಬೇಕಾಗ್ತದೆ.
ಇದೆ. ಯಾಕೆಂದರೆ ಈ ಥರ ಹಬ್ಬ ನಾವು ಸುಮಾರು ಹಬ್ಬಗಳು ಬರ್ತವೆ, ಆದರೆ ಈ ಥರ ಹಿಂದೂ ಮುಸ್ಲಿಂ ಬಂದು ಯಾವುದೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಥರ ಯಾವತ್ತೂ ಶಿರಾದಲ್ಲಿ ಹಬ್ಬ ನಡೆದಿಲ್ಲ. ಇವತ್ತು ನಮ್ಗಾದ್ರೆ ನೋಡ್ರಿ ಬರೋಕ್ಕೆ ಖುಷಿ ಆಗ್ತಿತ್ತು. ನಾವು ಎಷ್ಟೊತ್ತಿಗೆ ಇಲ್ಲಿ ದರ್ಗಾ ಸರ್ಕಲ್ಲಿಗೆ ಬರ್ತೀವಿ, ನಾವೆಲ್ಲ ಎಷ್ಟೊತ್ತಿಗೆ ಒಂದೇನೋ ಒಂದು ಹಬ್ಬ ಇದು ಆಚರಿಸ್ತೀವಿ ಅನ್ನೋದು ಒಂದು ಆ ರೀತಿ ಆಗಿತ್ತು. ಇವತ್ತು ನನಗಾದ್ರೂ ಭಾರಿ ಖುಷಿ ಆಗ್ತಾ ಇದೆ. ಇದೇ ಥರ ಪ್ರತಿ ವರ್ಷ ಎಲ್ಲ ಹಿಂದೂ ಮುಸ್ಲಿಂ ಇನ್ನು ನೆಕ್ಸ್ಟ್ ಯಾವುದೇ ಹಬ್ಬ ಮುಸ್ಲಿಂ ಹಬ್ಬ ಬರಲಿ, ನಾವೆಲ್ಲ ಹಿಂದೂಗಳು ಎಲ್ಲರೂ ಜೊತೆಗೆ ಸೇರ್ಕೋಬೇಕು. ಸರಿ, ಈ ವರ್ಷದ ಭಾವೈಕ್ಯತೆ ಹಬ್ಬ ಥರ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಹೌದು ಸರ್, ಈ ವರ್ಷ ಭಾವೈಕ್ಯತೆ ಹಬ್ಬ ಇದೆ. ಇದುವರೆಗೂ ಕೂಡ ಯಾವುದೇ ಇವರು ಇಲ್ಲಿ ಬರೋದಕ್ಕೆ ಅವ್ರದ್ದೇನು ಅಬ್ಜೆಕ್ಷನ್ ಇರಲಿಲ್ಲ. ಆದರೆ ಯಾವುದೋ ಹಿಂದೊಂದು ನಡೆದಂಥ ಘಟನೆ ಇಟ್ಕೊಂಡು ಪೊಲೀಸ್ನವರು ಅದೇ ರೀಸನ್ ಮೇಲೆ ಇಲ್ಲಿ ಬಿಡದೆ ಇಷ್ಟಿಸ ಇದು ಮಾಡ್ತಾಯಿದ್ರು. ನಾವು ಈ ವರ್ಷ ಮುಂಚೆ ಇವತ್ತು ಹಾಗೇ ಎಸ್ ಪಿ ಅವ್ರ ಹತ್ರ ಮತ್ತು ಎಮ್ ಎಲ್ ಎ ಅವ್ರ ಹತ್ರ ಹಾಲಿ ಸಂಸದರ ಹತ್ರ ಎಲ್ಲ ಮಾತಾಡಿದ್ರಿಂದ ಅವರೆಲ್ಲ ಕೂತು ಮಾತಾಡಿ ಇಲ್ಲ ಈ ಸರಿ ಆ ಸರ್ಕಲ್ಗೆ ಹೋಗಲೇಬೇಕು ಅಂತ, ಮತ್ತು ಆ ಸಮಯದಲ್ಲಿ ಆ ಮುಸಲ್ಮಾನ್ ಬಾಂಧವ್ರನ್ನು ಕರೆಸಿ ಏನಪ್ಪ ಅಲ್ಲಿಗೆ ಬರೋದ್ರಿಂದ ತೊಂದರೆ ಇದೆಯಾ ಸಮಸ್ಯೆ ಇದೆಯಾ ಅಂತೆಲ್ಲ ಕೇಳಿದ್ರು. ಅದರಿಂದ ಏನೂ ಸಮಸ್ಯೆ ಆಗಿಲ್ಲ. ಹಂಗಾಗಿ ಈ ವರ್ಷ ಈ ಸರ್ಕಲ್ಗೆ ಬಂದಿದ್ದೀವಿ. ಇದೇ ರೀತಿಯಾಗಿ ನಾವು ಪ್ರತಿ ವರ್ಷ ನಾವು ಕೂಡ ಅವ್ರು ನಾವು ಇಲ್ಲಿ ಹೆಂಗೆ ಬಂದಿದ್ದೀವಿ ಅದೇ ರೀತಿ ಶಾಂತಿಯುತವಾಗಿ ನಡ್ಕೊಂಡು ವಾಪಸ್ ಹೋದರೆ ನಮಗೆ ಪ್ರತಿ ವರ್ಷ ಇನ್ನೂ ನಾವು ಒಬ್ರಿಗೊಬ್ರು ಸೇರೋದಕ್ಕೆ ಒಂದು ಅನುಕೂಲ ಆಗುತ್ತೆ. ನಾವೆಲ್ಲರೂ ಸೂ ಇದಕ್ಕೆ ನಾವೆಲ್ಲ ನಮ್ಮ ಆತ್ಮೀಯ ಬಂಧುಗಳು ಮತ್ತು ಶ್ರೀರಾಮನಗರದ ನಾಗರಿಕರು ಕೂಡ ಇದಕ್ಕೊಂದು ಸಹಕಾರ ಮಾಡ್ತಾ ಈ ಕಾರ್ಯಕ್ರಮನ ನಾವೆಲ್ಲರೂ ಕೂಡ ಯಶಸ್ವಿ ಮಾಡೋಣ. ಮುಂದಿನ ವರ್ಷ ಇವತ್ತು 15-20 ಸಾವಿರ ಜನ ಸೇರಿದ್ದೀವಿ, ಇದು ಲಕ್ಷಗಳಿಗೆ ರೀಚ್ ಆಗೋ ಮಟ್ಟಕ್ಕೆ ನಾವೆಲ್ಲರೂ ಸೇರಿ ಒಂದು ಮುಂದಿನ ಹೆಜ್ಜೆ ಇಡೋಣ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತ ನಾನು ಅದನ್ನು ಮಾತು ಮುಗಿಸ್ತೀನಿ. ಇವತ್ತಿನ ದಿವಸ ಸಾಮೂಹಿಕ ಗಣೇಶವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಎಲ್ಲರೂ ಇನ್ನೂ ಮುಸ್ಲಿಂ ಬಾಂಧವರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಮಾತಾಡೋದಕ್ಕೆ ಜೈ ಗಣೇಶ. ಇದು ಇವತ್ತೊಂದು ಶಿರಾದ ಎಲ್ಲ ಕಪ್ಪು ಚುಕ್ಕೆಗಳನ್ನೂ ಸೌಹಾರ್ದ ರೀತಿಯಲ್ಲಿ ಮುಸ್ಲಿಮ್ಸ್ ಬಾಂಧವರು ಮತ್ತು ಹಿಂದೂಗಳು ಎಲ್ಲ ಸೇರಿ ಗಣೇಶ ಎಲ್ಲರಿಗೂ ಸೇರಿದ್ದು ಅಂತೇಳಿ ಭಾರಿ ವಿಜೃಂಭಣೆಯಿಂದ 3ನೇ ವರ್ಷದ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ತುಂಬ ತುಂಬ ಊರಬ್ಬ ಥರ ಆಚರಿಸ್ತಾ ಇದ್ದಾರೆ. ಅದರಲ್ಲಿ ಮುಸ್ಲಿಂ ಬಾಂಧವರಂತೂ ನಮಗಿನ್ನ ಹೆಚ್ಚಿನದಾಗಿ ಮಜ್ಜಿಗೆ ಅನ್ನ ಸಂತರ್ಪಣೆ ನೀರು ಎಲ್ಲ ಕೊಟ್ಟು ಬಹಳ ವಿಶೇಷವಾಗಿ ಅವರು ಆಚರಿಸ್ತಿದ್ದಾರೆ. ಈ ವರ್ಷದ ಆಚರಣೆ ನೋಡಿದ್ರೆ ಬಹಳ ವಿಜೃಂಭಣೆಯಿಂದ ಇದೆ, ಬಹಳ ಸಂತೋಷ ಆಗ್ತಿದೆ. ಇವತ್ತೇ ಗಣೇಶನ ಚತುರ್ಥಿ ಅನ್ನೋ ಮಟ್ಟಕ್ಕೆ ಜನರಲ್ಲಿ ಅಷ್ಟೊಂದು ಆಶಾವಾದ ಇದೆ. ಒಂದು ಎರಡನೇದಾಗಿ ಜಾತಿ ಧರ್ಮ ಇಲ್ಲದೆ ಇಂಥ ಗಣೇಶನ ಇತಿಹಾಸದಲ್ಲಿ ನಾನು ನೋಡಿಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಶಿರಾ ತಾಲೂಕಲ್ಲಿ ಅಂಥ ಅತ್ಯುನ್ನತವಾಗಿ ಒಳ್ಳೆ ಮನಸ್ಸಿನಿಂದ ಚೆನ್ನಾಗಿ ನಡೀತಾ ಇದೆ ಅಂತ ನನ್ನ ಮನಸ್ಸಿದೆ. ಈ ವರ್ಷ ನೀನು ಯಶಸ್ವಿಯಾಗಿ ಹೆಚ್ಚಿನ ಸಂಖ್ಯೆ ಸೇರಿ ಇನ್ನು ಯಶಸ್ವಿಯಾಗಿ ಬೆಳೆಯಿದೆ. ಇದೇ ಥರ ಮಾಡಿದರೆ ಹಿಂದೂ ಮುಸ್ಲಿಮ್ಗಳು ಎಲ್ಲ ಸೇರಿ ಎಲ್ಲ ಹಬ್ಬಗಳು ನಮ್ಮ ಮೋರ ಅಮ್ಮ ಅಪ್ಪ ಇರಲಿ, ನಮ್ಮ ಮೀಲಾದ ಹಬ್ಬ ಇರಲಿ, ಎಲ್ಲ ಒಂದು ಎಲ್ಲ ಜೊತೆಗೆ ಸೇರಿ ಚೆನ್ನಾಗಿ ಭಾಳ ಖುಷಿ ಆಗ್ತಾ ಇದೆ ನಮಗೂ ಎಲ್ಲ ಸೇರಿ ಹಬ್ಬ ಮಾಡ್ತಾ. ಏನು ಶಿರಾದಲ್ಲಿ ಇವತ್ತು ಒಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ, ಇದು ಬರೀ ಯಾರೋ ಒಂದು ಭಾಗದಲ್ಲಿ ಆಚರಣೆ ಮಾಡ್ತಿದ್ರು. ಇವತ್ತು ಶಿರಾ ಮೇಲ್ಗಡೆ ಸರ್ಕಲ್ಗೋ ಅಥವಾ ಇನ್ಯಾವ ಸರ್ಕಲ್ಗೆ ಬಿಡಲ್ಲ ಅಂತಿದ್ರು. ಇವತ್ತು ಸರ್ಕಲ್ಗೆ ಬಂದು ಇಡೀ ಊರಿನ ಹಬ್ಬವನ್ನಾಗಿ ಪರಿವರ್ತನೆ ಮಾಡಿ ಊರನ್ನ ಒಂದು ಮೆಸೇಜ್ ಅನ್ನ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದೆ. ಶಿರಾ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಎಲ್ಲ ಒಂದಾಗಿ ಈ ಹಬ್ಬ ಕಣ್ಣಂಗೆ ಕಾಣ್ತಾ ಇದೆ. ನಮ್ಮ ಗಣೇಶ ಹಬ್ಬ ಭಾಳ ಸಂತೋಷ, ಭಾಳ ಖುಷಿ. ಈ ಶಿರಾದ ನಗರದಲ್ಲಿ ನಡೆದಿರತಕ್ಕಂಥ ಒಂದು ಗಣಪತಿ ಉತ್ಸವ ಏನಿದೆ, ಇದು ಒಂದು ಹೆಮ್ಮೆ ಪಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಮತ್ತು ಇಡೀ ಒಂದು ಸಾಮರಸ್ಯ ಏನಿಲ್ಲ ಅಂತ ಮೊದಲಿಂದ ಹೇಳ್ಕೊಂಬರ್ತಾ ಇದ್ರು. ಆ ಥರ ಏನು ಒಂದು ಶಾಂತಿಯನ್ನು ಕರೆಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತು, ಅದು ಇಲ್ಲಿಂದ ಏನಿತ್ತು, ಅದನ್ನೆಲ್ಲ ಬರೀ ನಮ್ಮ ರಾಜಕೀಯತೆ. ಹಿಂದೂ ಮತ್ತು ಮುಸಲ್ಮಾನ ಇವೆರಡು ಒಂದು ನಾಣ್ಯದ ಎರಡು ಮುಖಗಳು ಅಂತಂದೇಳಿ ಇಡೀ ದೇಶಕ್ಕೆ ತೋರಿಸಿರ್ತಕ್ಕಂಥ ಒಂದು ಮಾದರಿ ಇಂದು ಈ ವಿಶೇಷದ ಏನನ್ಸುತ್ತೆ ಎಲ್ಲ ಭಾವೈಕ್ಯತೆಗೆಲ್ಲ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಎಲ್ಲ? ಭಾಳ ಸಾಮರಸ್ಯದಿಂದ ಕೂಡಿದೆ. ಏನು ಹಿಂದೂ ಮುಸ್ಲಿಮರಿಂದ ಬೇರೆ ಅಂತ ಕಾಣ್ತಿಲ್ಲ, ಎಲ್ಲ ಒಗ್ಗಟ್ಟಿಂದ ಎಲ್ಲ ಪ್ರತಿಯೊಂದು ರಸ್ತೆಯಲ್ಲೂ ಅವರು ಫಲಹಾರ ಪ್ರಸಾದ ಮತ್ತು ಪಾನೀಯ ಕೊಟ್ಟು ಭಾಳ ವಿಶೇಷವಾಗಿ ನಮಗೆ ಹೆಚ್ಚಿನದಾಗಿ ಉತ್ಸವ ಆಗ್ತಾರೆ. ಈ ವಿಶ್ವಾಸ ಬಾಂಧವ ಕೊನೆ ಹಿಂಗೆ ಹೋಗ್ಕೊಳ್ಳಿ ಅಂತೇಳಿ ಆ ಭಗವಂತ ಮಲ್ಲಿಕರಾಮನ ಪ್ರಾರ್ಥನೆ ಮಾಡ್ಕೊಂತ ಆ ವಿಘ್ನೇಶನ ಪ್ರಾರ್ಥನೆ ಮಾಡ್ಕೊಂತ ಕೇಳ್ಕೊಂತೀನಿ. ಸ್ಥಿರ ಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ದರ್ಗಾ ಸರ್ಕಲ್ ತನಕ ನಮ್ಮ ಮೆರವಣಿಗೆ ಬರ್ತಾ ಇದೆ, ಜೋರಾಗಿ ಅಬ್ಬರವಾಗಿ ಮೆರವಣಿಗೆ ಬರ್ತಾ ಇದೆ. ಇವತ್ತು ಮುಸ್ಲಿಂ ಜನಾಂಗ ಸಹ ನಮ್ಮ ಜೊತೆಗೆ ಇದ್ದು ಸಹಕರಿಸಿ ನೀರು ಮಜ್ಜಿಗೆ ಎಲ್ಲ ಹಿಂದೂಗಳಿಗೆ ಕೊಟ್ಟಂಥ ಅಣ್ಣ ತಮ್ಮಗಳಾಗಿ ಇವತ್ತಿನ ದಿವಸ ಅಬ್ಬರವಾಗಿ ಅವರು ಸಹ ಭಾಗವಹಿಸಿ ಎಲ್ಲ ಅದ್ದೂರವಾಗಿ ನಡೀತಾ ಇದೆ ಗಣೇಶ ಶಿರ ಹಿಂದೂ ಮಹಾಗಣಪತಿ ಇವತ್ತು ಉತ್ಸವ ತುಂಬ ಅದ್ದೂರಿಯಾಗಿ ಚೆನ್ನಾಗಿ ನಡೆದಿದೆ. ಇದೇ ಉತ್ಸವ ಇದು ಪ್ರತಿ ವರ್ಷನೂ ಎಲ್ಲರದು ಭಾವೈಕ್ಯತೆ ಸಂಕೇತ ಆಗಿ ಬೆಳಿಬೇಕು. ಇವತ್ತು ಎಲ್ಲದಕ್ಕೂ ಇವತ್ತು ಸಂತೋಷ ಆಗ್ತಾ ಇದೆ ಜನ. ಸರ್, ಶಿರಾದಲ್ಲಿ ಇವತ್ತು ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಭಾವೈಕ್ಯತೆಯಿಂದ ಗಣಪತಿ ವಿಸರ್ಜನೆ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪೀಸ್ ಮೀಟಿಂಗ್ ಟೈಮಲ್ಲಿ ಕೂಡ
ಯಾವುದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವು ಅದೇ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದಾರೆ ಪ್ರತಿಯೊಬ್ಬರು. ಈವನ್ ಆನ್ ಲುಕರ್ಸ್ ಇರ್ಬೋದು, ಮಹಿಳೆಯರು, ಮಕ್ಕಳು, ಎವರು ಪ್ರತಿಯೊಬ್ಬರು ನಮಗೆ ಸಹಕರಿಸಿದ್ದಾರೆ. ಎಸ್ಪೆಷಲಿ ನಮ್ಮ ಬೋತ್ ಕಮ್ಯುನಿಟೀಸಿಂದ ಲೀಡರ್ಸ್ ಅವರೇ ಮಜ್ಜಿಗೆ ಮತ್ತು ವಾಟರ್, ನೆಕ್ಸ್ಟ್ ಇನ್ನು ಸ್ವೀಟ್ ಇರುವುದು, ನೆಕ್ಸ್ಟ್ ಅವರಿಗೆ ಸನ್ಮಾನ ಮಾಡೋದು, ಇದೆಲ್ಲ ಒಂದು ಒಳ್ಳೆಯ ಕಮ್ಯುನಲ್ ಹಾರ್ಮೋನಿ ಅಂತ ಹೇಳ್ಬೋದು. ಸೊ ಇದೇ ಥರ ನನಗೆ 100% ಕಾನ್ಫಿಡೆನ್ಸ್ ಇತ್ತು ಇದೇ ಥರ ಆಗುತ್ತೆ ಅಂತ. ಮುಂದೆ ಕೂಡ ಪ್ರತಿಯೊಂದು ಹಬ್ಬ ಇದೇ ಥರ, ನೆಕ್ಸ್ಟ್ ಗಣಪತಿ ಇರಲಿ, ಒಂದು ಬ್ರದರ್ಸ್ ಮಾಡಿ ನಮಗೆ ತುಮಕೂರು ಜಿಲ್ಲೆ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾಗಿ ಆಗಿರಬೇಕು ಅಂತ ತುಂಬ ಸಂತೋಷ ಆಗಿತ್ತು. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ, ಎವ್ರಿಬಡಿ ವಾಸ್ ಕರೆಕ್ಟಾಗಿ ಟೈಮ್ಗೆ ಹೋಗಿದ್ರು. ಸೊ ಆಜಾನ್ ಟೈಮಲ್ಲಿ ಕೂಡ ನಮ್ಮವರು ಅಲ್ಲಿ ಸ್ಟಾಪ್ ಮಾಡಿದರು. ಸೊ ನೆಕ್ಸ್ಟ್ ಆಮೇಲೆ ಬಂದು ನೀಟಾಗಿ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಸೊ ಇನ್ನೂ ಆಗಿಲ್ಲ, ಇನ್ನೂ ನಡೀತಾ ಇದೆ. ಸೊ ನಮ್ಮ ವರ್ಕ್ ಇನ್ನೂ ಫೈನಲ್ ತನಕ, ಎಸ್ಪೆಷಲಿ ಅಲ್ಲಿ ಒಂದ್ಸಾರಿ ಮುಗಿದಿದ್ದೆ ಅಂತಂದ್ರೆ ಇದೆಲ್ಲ ನಮ್ಮ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಕಂಪ್ಲೀಟ್, ಎಲ್ಲರೂ ಮನೆ ಹೋಗುವ ತನಕ ನಮಗೆ ಬಂದೋಬಸ್ತ್ ಇರುತ್ತೆ ಎಂಡ್ ಪಾಯಿಂಟು. ಆಮೇಲೆ ಟಿಕೆಟಿಂಗ್ ಅನ್ನ ಇದು ಎಲ್ಲ ಮಾಡಿದ್ವಿ, ಮುಂದೆ ದಿನ ಮಾಡಿದ್ವಿ, ಇವತ್ತು ನೈಟು ಮಾಡ್ತೀವಿ. ಸೊ ಬಟ್ ಇಟ್ ಈಸ್ ಆಲ್ ಅಬೌಟ್ ಪ್ರಿವೆನ್ಷನ್, ಪ್ರಿವೆಂಟಿವ್ ಪೊಲೀಸಿಂಗ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ವಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ನಾನು ನಮ್ಮ ಜಿಲ್ಲೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸರ್ ಪ್ರತಿ ವರ್ಷನೂ ಇದೇ ಥರ? ಹಾಂ, ಖಂಡಿತವಾಗಿ ಆಗುತ್ತೆ, ಯಾವಾಗಲೂ ಏನೂ ಆಗಿಲ್ಲ ಇಲ್ಲಿ. ಸೊ ಇಶ್ಯೂಸ್ ಇಲ್ಲಿ ಕಾನ್ಫಿಡೆನ್ಸ್ ತಗೊಂಡು ನಾವು ಎಲ್ಲ ಮೀಟಿಂಗ್ಸ್ ಮಾಡಿ, ಅಡಿಷನಲ್ ಎಸ್ ಪಿ ನಿನ್ನೆ ಬಂದು ಮತ್ತೆ ಒಂದ್ಸಾರಿ ಚೆಕ್ ಮಾಡಿ, ನಾನು ಮಾರ್ನಿಂಗು ಟ್ರಾಫಿಕ್ಗೆ ಬಂದು ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಸರ್ ಎಷ್ಟು ಪೊಲೀಸ್ ನಿಯೋಜನೆ? ಪೊಲೀಸ್ ಒಂದು 200 ಮೆಂಬರ್ಸ್ ಡಿಸ್ಟಿಕ್ ಲೆವೆಲ್ ಬಂದೋಬಸ್ತ್ ಮಾಡ್ಕೊಂಡಿದ್ವಿ, ಜಾಸ್ತಿ ಏನು ನಾವೇನು ಔಟ್ಸೈಡಿಂದ ಏನೂ ತರಿಸಿಲ್ಲ. ಕೆ ಎಸ್ ಆರ್ ಪಿ ಮಾತ್ರ ಒಂದು 2 ತೊಗೊಂಡಿದ್ವಿ, ಒಂದು 3 ಡಿ ಆರ್ ಪಾರ್ಟಿ ತೊಗೊಂಡಿದ್ವಿ. ಸೊ ನಾಟೆ ಬಿಗ್ ಫೋರ್ಸ್ ಇರುವ ಫೋರ್ಸಲ್ಲಿ ಕರೆಕ್ಟಾಗಿ ಮಾಡ್ಕೊಂಡಿದ್ವಿ. ಸಿಸಿಟಿವಿ ಮತ್ತು ಡ್ರೋನ್ ಕ್ಯಾಮ್ರಾಗೆ ನಮ್ಮದೇ ಅದು, ನಮ್ಮ ಡಿಸ್ಟಿಕ್ಗೆ ಇದೆ, ನಮ್ಮ ಪೊಲೀಸ್ದೆ ಅದು, 4 ಕ್ಯಾಮ್ರಾಸ್ ಇದೆ ಡ್ರೋನು. ಮೊನ್ನೆ ತಿಪ್ಟೂರಲ್ಲಿ ಯೂಸ್ ಮಾಡಿದ್ವಿ, ತುಮಕೂರು ಯೂಸ್ ಮಾಡಿದ್ವಿ, ಶಿರಾ ಕೂಡ 2 ಯೂಸ್ ಮಾಡಿದ್ವಿ. ಸೊ ಚೆನ್ನಾಗಿ ಕೆಲಸ ಇದೆ, ಹೈ ಕ್ವಾಲಿಟಿ ಡ್ರೋನು. ನೆಕ್ಸ್ಟ್ ಚೆನ್ನಾಗಿ ಮಾಡಿದ್ದೀವಿ. ಸಿ ಸಿ ಟಿ ವಿಸ್ ಆಲ್ರೆಡಿ ಕೆಲವು ರೂಟ್ಸಲ್ಲಿದೆ, ಅವೆಲ್ಲ ನಾವು ಫೀಡ್ಬ್ಯಾಕ್ ಮಾಡ್ತಾ ಇದ್ವಿ. ಇದಿಲ್ಲದೆ ನಾವು ವಿಡಿಯೋಗ್ರಾಫರ್ಸ್ ಎಲ್ಲ ನಿಯೋಜನೆ ಮಾಡಿದ್ವಿ, ಸೊ ದಟ್ ಎಲ್ಲ ರೆಕಾರ್ಡಲ್ಲಿ ಇರಬೇಕಂತ. ಥ್ಯಾಂಕ್ ಯು ಸೊ ಮಚ್. ಡಾಕ್ಟರ್ ಬಿ ಗೋಳಪ್ಪ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಶಿರಾ ತಾಲೂಕಿನಲ್ಲಿ ಇವತ್ತು ಹಿಂದೂ ಮಹಾಗಣಪತಿ ಉತ್ಸವ ಅಂತ ಏನು ಮಾಡ್ತಾ ಇದ್ದೀವಿ, ಬಹುಶಃ ಇದೊಂದು ದಾಖಲೆ ಅಂತಂದೇಳಿ ನಾವು ಭಾವಿಸ್ತೇವೆ. ಸುಮಾರು 3ನೇ ವರ್ಷದಲ್ಲಿ ಇಂಥ ಒಂದು ಯಶಸ್ವಿ ಒಂದು ಉತ್ಸವ ನಾವು ನೋಡ್ತಾ ಇದ್ದೀವಿ ಅಂದರೆ ಶಿರಾ ಇತಿಹಾಸದಲ್ಲಿ ಇದೊಂದು ದಾಖಲೆ. ಯಾಕೆಂದರೆ ಹಿಂದೆ 2-3 ಘಟನೆಯಲ್ಲಿ ನಾವು ಹಿಂದೂ ಮುಸ್ಲಿಂ ಗಲಾಟೆ ಅಂತಂದೇಳಿ ಒಂದ್ಸರಿ 96ರಲ್ಲಿ ಒಂದ್ಸರಿ 98ರಲ್ಲಿ ಆಗಿದ್ವು, ಆದರೆ ಪುನಃ ಅಂತವು ರಿಪೀಟ್ ಆಗಲಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಭಾವೈಕ್ಯತೆ, ಸಾಮರಸ್ಯ ಜೀವನ, ಜೊತೆಗೆ ಅವರು ನಮ್ಮ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಬೆರೀತಕ್ಕಂಥ ಒಂದು ವಿಶ್ವಾಸದ ವಾತಾವರಣ ತುಂಬ ಅನುಕೂಲಕರವಾಗಿದೆ. ಇವತ್ತು ಸಾಹೇಬ್ರಾದಾಗಿ ನಮ್ಮ ವಂಶೀಕೃಷ್ಣ ಸಾಹೇಬರು ಎಸ್ ಪಿ ಆಗಿ ಬಂದಮೇಲೆ ಬಹುಶಃ ಇದೊಂದು ದಾಖಲೆ ಅಂತ ಹೇಳ್ಬೋದು. ಯಾವ ಎಸ್ ಪಿನ ಇಷ್ಟೊಂದು ಕೋಆಪರೇಷನ್ ಮಾಡಿರಲಿಲ್ಲ. ಫಸ್ಟ್ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಎಸ್ ಪಿ ವಂಶೀಕೃಷ್ಣ ಅವರಂತವ್ರು ಏನಾದರೂ ಬಂದರೆ ಶಿರಾದಲ್ಲಿ ಅಲ್ಲ, ಇಡೀ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕೋಮು ಸೌಹಾರ್ದತೆ ಮೂಡ್ತದೆ, ಕೋಮು ಗಲಾಟೆ ಆಗೋದಿಲ್ಲ ಅಂತಂದೇಳಿ ನಾನು ಅಶ್ಯೂರೆನ್ಸ್ ಕೊಡ್ತೇನೆ. ತುಂಬ ಸಹಕಾರ ಕೊಡ್ತಾ ಇದೆ. ಇವತ್ತು ಆರ್ಟಿಕಲ್ 370 ನೋಡಿದ್ವಿ, ಅದು ಒಂಥರ ಈ ಅಲೆಮಾರಿಗಳ ಥರ ಇದ್ದಂಥ ಜನನ ಅಥವಾ ಈ ಗುಲಾಮರ ಥರ ಇದ್ದಂಥ ಜನನ ಇವತ್ತು ಸ್ವತಂತ್ರ ಭಾರತದ ಪೌರನನ್ನು ಮಾಡಿದರು ಮೋದಿಜಿಯವರು. ಅದಕ್ಕಾಗಿ ಅದೇ ರೀತಿ ಶಿರಾದಲ್ಲೂ ಒಂದು 370 ಆರ್ಟಿಕಲ್, ಸೆಲ್ಫ್ ಬಿಲ್ಟಪ್ 370 ಆರ್ಟಿಕಲ್ ಇತ್ತು, ಅದನ್ನು ಅಳಿಸಿ ಹಾಕಿರ್ತಕ್ಕಂಥವ್ರು ನಮ್ಮ ವಂಶೀಕೃಷ್ಣ ಅವರು ಅಂತಂದು ಹೇಳಿದರೆ ಅದು ನಿಜಕ್ಕೂ ಅತಿಶಯೋಕ್ತಿ ಆಗಲಾರ್ದು. ನಮಸ್ಕಾರ, ನನ್ನ ಹೆಸರು ನಟರಾಜು, ಮಾಜಿ ನಗರಸಭಾ ಸದಸ್ಯರು. ಈ ದಿನ ಶಿರಾದಲ್ಲಿ ಒಂದು ಮಹತ್ವದ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಹಾಗೂ ಇವತ್ತು ಈ ಒಂದು ಸೌಹಾರ್ದ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದೂ ಮುಸ್ಲಿಮ್ ಇವತ್ತು ಅಣ್ಣ ತಮ್ಮದರ ಸೋದರ ಭಾವನೆಯಲ್ಲಿ ಬೆರೆತು ಹಬ್ಬ ಮಾಡಿದ್ದೀವಿ. ಇದರಿಂದ ಎಲ್ಲರ ಮನಸ್ಸಿಗೆ ಶಾಂತಿ ಉಂಟಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಹಿಂದೂ ಧರ್ಮದ ಹಬ್ಬಗಳಾಗ್ಬೋದು ಅಥವಾ ನಮ್ಮ ಸ್ನೇಹಿತರು ಮುಸ್ಲಿಮ್ಸ್ ಧರ್ಮದ ಹಬ್ಬಗಳಾಗ್ಬೋದು ಸೌಹಾರ್ದತೆಯಿಂದ ಎಲ್ಲರೂ ಪಾಲ್ಗೊಳ್ತಾರೆ. ಮುಂದಿನ ದಿವಸದಲ್ಲಿ ಯಾವುದೇ ಮೊಹರಂ ಆಗ್ಬೋದು, ಬಕ್ರೀದ್ ಆಗ್ಬೋದು, ರಂಜಾದ್ ಆಗ್ಬೋದು, ಈದ್ ಮಿಲಾದ್ ಆಗ್ಬೋದು, ಈ ಹಬ್ಬಗಳಲ್ಲಿ ನಮ್ಮ ಹಿಂದೂ ಬಾಂಧವರು ಸಮೇತ ಎಲ್ಲ ಅವ್ರಿಗೆ ಶುಭ ಹಾರೈಸಿ ಅವ್ರಿಗೆ
ನೀರು ಮತ್ತು ಪಾನಕದ ವ್ಯವಸ್ಥೆಗಳು ಮುಂದಿನ ದಿವಸಗಳಲ್ಲೆಲ್ಲ ನಮ್ಮ ಬಾಂಧವರು ಮಾಡಬೇಕು ಅಂತ ಕೇಳ್ಕೊತ ಈ ಮೂಲಕ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಬಾಬು. ಇದೇ ಊರೇ ಸುಮಾರು ಒಂದು 20-25 ವರ್ಷದಿಂದ ಪ್ರತಿ ವರ್ಷ ಗಣಪತಿ ಉತ್ಸವದಲ್ಲಿ ಪ್ರತಿ ವರ್ಷ ನಮ್ಮ ಸೇವೆ ಸಲ್ಲಿಸ್ತಾ ಇದ್ದೀವಿ. ದೇವ್ರು ಅದೇ ಥರ ನಮ್ಗೆ ಅನುಕೂಲ ಕೊಡ್ತಾ ಇದ್ದಾನೆ. ದೇವ್ರ ಆಶೀರ್ವಾದ ನಮ್ಮಲ್ಲಿ ಸದಾ ಇದೆ. ನಾವು ಅದೇ ಥರ ಪ್ರತಿ ವರ್ಷ ಚಾಚು ತಪ್ಪದೆ ಈ ಪ್ರತಿ ವರ್ಷದ ಪೂಜೆನ ನೆರವೇರಿಸ್ತಾ ಇದ್ದೀವಿ. ಈ ಸತಿ ವಿಶೇಷ ಏನಪ್ಪ ಅಂದರೆ ನಮ್ಮ ಹಿಂದೂ ಮಹಾಗಣಪತಿ ವಿಸರ್ಜನೆ ದಿನವೇ ನಮ್ಮ ಗಣಪತಿ ಪೂಜೆ ಬಂದಿದೆ. ಇದೊಂದು ವಿಶೇಷ ಅವಕಾಶ ಅಂತಲೇ ಹೇಳ್ಬೋದು. ಆ ಹಿಂದೂ ಮಹಾಗಣಪತಿ ಆಶೀರ್ವಾದ, ನಮ್ಮ ವಿದ್ಯಾಗಣಪತಿ ಆಶೀರ್ವಾದ ಎರಡೂ ನಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಅಂತ ನಮ್ಮದು ತವ್ರ ಮನೆ ದಾವಣಗೆರೆ. ನಂದು ಮದುವೆ ಆಗಿ 23 ವರ್ಷ ಆಯಿತು. ಇಲ್ಲಿ ಪ್ರತಿ ವರ್ಷನೂ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ. ತುಂಬ ನಮಗೆ ಅನುಕೂಲ ಆಗಿದೆ. ಆ ಥರ ಅದೇ ಪ್ರಕಾರ ತುಂಬ ವರ್ಷದಿಂದ ನಾವು ಗಣಪತಿ ಪ್ರಥಮವಾಗಿ ಎಲ್ಲ ಶಿರಾ ನಗರವಾಸಿಗರು, ಹಲವಾರು ಊರುಗಳಿಂದ ಬಂದಿರೋ ಗ್ರಾಮಸ್ಥರಿಗೂ ಎಲ್ಲರಿಗೂ ವಿನಾಯಕ ಚೌತಿಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತೇನು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಭಾಳ ವಿಜೃಂಭಣೆಯಿಂದ, ಉತ್ಸಾಹದಿಂದ ಯುವಕರು ಮತ್ತು ಹಿರಿಯರು ಎಲ್ಲರೂ ಸೇರಿ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವತ್ತು ಶಿರಾ ನಗರದಲ್ಲಿ. ಇದಕ್ಕೆ ನನ್ನ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೆದು ಬರಲಿ, ಹಾಗೆಯೇ ಮುಂದಿನ ದಿನಗಳಲ್ಲಿ ವಿನಾಯಕನ ಒಂದು ಕೃಪಾಶೀರ್ವಾದ ಇರಲಿ ಸಮಗ್ರ ಜನತೆಯ ಮೇಲೆ, ಮತ್ತು ಒಳ್ಳೆಯ ಸಮೃದ್ಧಿ ಮಳೆ ಬೆಳೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೀನಿ. ವಿಸರ್ಜನೆ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಅದಕ್ಕೆ ಸಾರ್ವಜನಿಕರು ಎಲ್ಲ ತುಂಬ ಮಂದಿ ಬಂದಿದ್ದಾರೆ. ಎಲ್ಲ ಶಾಂತಿ ಸಹನೆಯಿಂದ ಎಲ್ಲರೂ ಇವತ್ತಿನ ದಿವಸ ಗಣೇಶ ವಿಸರ್ಜನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ದೇವರಲ್ಲಿ ಇವತ್ತು ಶಿರಾ ತಾಲೂಕಿನಲ್ಲಿ ಬರೋದ್ರಿಂದ ತತ್ತರಿಸ್ತಾ ಇರಬೇಕಾದ್ರೆ ಚೆನ್ನಾಗಿ ಶಿರಾ ತಾಲೂಕಲ್ಲಿ ಮಳೆ ಬೆಳೆ ಆಗಲಿ ಅಂತ ಕೇಳ್ಕೊಳ್ತೀನಿ. ದೇವರ ನಮ್ಮ ಶಿರಾ ತಾಲೂಕಲ್ಲಿ ಗಣೇಶನ ಹಬ್ಬವನ್ನು ಭಾಳ ಭಯಭಕ್ತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ಏನಂತಂದರೆ ಪ್ರತಿ ಸರಿ ಅಂತಲೂ ಈ ವರ್ಷವೂ ಸಹ ಸುಮಾರು ಒಂದು 25-30 ಸಾವಿರ ಜನ ಗಣೇಶನ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಎಲ್ಲರೂ ನಾಗರಿಕ ಬಂಧುಗಳು ಎಲ್ಲರೂ ಈ ಒಂದು ಗಣೇಶನ ಹಬ್ಬವನ್ನು ಎಲ್ಲ ಇವತ್ತು ಮುಸ್ಲಿಂ ಜನಾಂಗದವರು ಇರ್ಬೋದು, ಹಿಂದೂಗಳು ಇರ್ಬೋದು, ಎಲ್ಲರೂ ಬಂದು ಕೈ ತೋರಿಸಿದ್ದಾರೆ. ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಈ ಗಣೇಶನ ಹಬ್ಬದಲ್ಲಿ ನಾವು ಕೇಳೋದಿಷ್ಟೇ, ನಮ್ಮ ತಾಲೂಕಿನಲ್ಲಿ ಇವತ್ತು ಬರ ಅನ್ನೋದು ತಾಂಡವಾಡ್ತಾ ಇದೆ. ಯಾವ ಹಳ್ಳಿನಲ್ಲೂ ಇವತ್ತು ಎಲ್ಲೂ ನೀರಿಲ್ಲ. ಇವತ್ತೇನು ವಿಜೃಂಭಣೆಯಿಂದ ನಾವು ಗಣಪತಿ ಮಾಡ್ತಾ ಇದ್ದೀವಿ. ಗಣೇಶನ ಅನುಗ್ರಹದಿಂದ ನಮ್ಮ ಶಿರಾ ತಾಲೂಕಿಗೆ ಒಳ್ಳೆ ಮಳೆ ಬಂದು ಬೆಳೆ ಎಲ್ಲ ಬೆಳೆ ಆಗಲಿ, ಎಲ್ಲ ಕೆರೆಗಳು ತುಂಬಲಿ ಅಂತ ತಮ್ಮ ಮೂಲಕ ಗಣೇಶನಲ್ಲಿ ಪ್ರಾರ್ಥಿಸ್ತೇನೆ. ಮುಂದಿನ ಹಬ್ಬಕ್ಕೆ ಗಣೇಶನ ಉತ್ಸವಕ್ಕೆ ಮುಸ್ಲಿಂ ಬಾಂಧವರು ಮತ್ತು ನಮಗೆ ಚರ್ಚಿಸಿಕೊಂಡು ಎಲ್ಲ ಗಣೇಶನ ಉಪಸ್ಥಿತಿ ಇದ್ದಾರೆ. ಈ ಗಣೇಶ ಭಗವರು ಜೊತೆಗೆ ತನ್ನ ಅನ್ನ ಸಂಪ್ರಾಣ ಮತ್ತು ಪೂಜೆ ಮಾಡಿಸಿ ಅವರ ಜೊತೆಗೆ ಇರ್ತೀವಿ ಅಂತ ನಾನು ನಸರುಲ್ಲಾ ಖಾನ್, ವಕೀಲರು ಶಿರಾ. ಇವತ್ತಿನ ದಿನ ನಮ್ಮ ಶಿರಾದಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ. ಇದು ಏನಾಗಿದೆ ಅಂದರೆ ಇವತ್ತು ಊರಹಬ್ಬ ಥರ, ಇವತ್ತು ನಮ್ಮ ಊರ ಶಿರಾ ಊರಹಬ್ಬ ಥರ ಆಗಿದೆ. ಹಾಗಾಗಿ ನಾವು ಈ ಸಾಮೂಹಿಕ ಗಣಪತಿ ವಿಸರ್ಜನೆಗೆ ನಾವು ಎಲ್ಲ ನಮ್ಮ ಬಾಂಧವರಿಗೆ ಮತ್ತು ನಮ್ಮ ಶಿರಾ ಜನತೆಗೆ ಇವತ್ತು ಈ ಕಾರ್ಯಕ್ರಮ ಒಳ್ಳೆಯದಾಗಲಿ. ಎಲ್ಲರೂ ನಾವು ಮುಸ್ಲಿಂ ಬಂದವರು, ಹಿಂದೂ ಬಂದವರು ಎಲ್ಲ ಸೇರಿ ಕೂಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಈ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು. ಪ್ರತಿ ವರ್ಷವೂ ಇದೇ ಥರ ನಮ್ಮ ಶಿರಾದಲ್ಲಿ ಊರ ಹಬ್ಬ ಥರ
ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಆಗಬೇಕು, ನಾವೆಲ್ಲ ಸೇರಿ ಕೂಡಿ ಮಾಡಬೇಕು ಅಂತ ನಾನೆಲ್ಲರ ಕೇಳ್ತಾ ಇವತ್ತೆಲ್ಲರಿಗೂ ಒಳ್ಳೆಯದಾಗಲಿ, ಕಾರ್ಯಕ್ರಮ ಶಾಂತಿಯುತವಾಗಿ ಆಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಪ್ರತಿ ವರ್ಷ ಕೂಡ ಇದಕ್ಕಿಂತ ಜಾಸ್ತಿ ಇನ್ನೂ 3ನೇ ವರ್ಷ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಅದ್ಧೂರಿಯಾಗಿ ಪ್ರತಿ ವರ್ಷನೂ ಆಚರಿಸ್ಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಂಡ್ತಾ ನಾವು ಕೂಡ ಸೇರಿ ಆಚರಿಸ್ತೀವಿ. ನಾನು ಈ ದಿನ ಕೊಡಿ ರಮೇಶ್ ಅಂತ ಬಿ ಜೆ ಪಿ ಮಾಜಿ ಅಧ್ಯಕ್ಷರು, ಶಿರಾ ನಗರ ಮಂಡಲ ಅಧ್ಯಕ್ಷರಾಗಿದ್ದು, ಇವತ್ತು ಹಿಂದೂ ಗಣೇಶೋತ್ಸವ ಅನ್ನೋದಕ್ಕಿಂತ ಮುಸ್ಲಿಮ್ಸು ಮತ್ತು ಹಿಂದೂ ಗಣೇಶೋತ್ಸವ ಇವತ್ತು ಮಾತಾಡ್ತಿರೋದು, ರಾಜ್ಯೋತ್ಸವ ಮಾಡ್ತಿರೋದು, ಮುಸ್ಲಿಮ್ಸ್ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಬರೀ ಹಿಂದೂ ಜಾಗರಣ ವೇದಿಕೆಯಿಂದ ಆಗಲಿ, ಇನ್ನು ಹಿಂದೂಗಳಿಂದ ಆಗಲಿ ಅಲ್ಲ, ಮುಸಲ್ಮಾನರು ಬಾಂಧವರಿಂದ ಇವತ್ತು ಗಣೇಶ ನಡೀತಾ ಐತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿರಾದಲ್ಲಿ ಈ ಥರ ಅದ್ಭುತ ಪ್ರಥಮವಾಗಿ ಇವತ್ತು ಮುಸಲ್ಮಾನರು ಬಾಂಧವರು ಆ 4 ರಿಂದ 5 ಕೌಂಟ್ರು ಮಾಡಿ ನೀರು ಮಜ್ಜಿಗೆ ಈ ಗಣೇಶನಿಗೆ ಅದ್ಧೂರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆಲ್ಲ ನಮ್ಮ ಶಿರಾ ಜನತೆಯಿಂದ ಅವರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಮುಸಲ್ಮಾನ ಬಾಂಧವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೌದ, ಶುಭಾಶಯಗಳು ಎಲ್ಲರಿಗೂ. ನಮ್ಮ ಶಿರಾ ಕಡೆಯಿಂದ ಹಿಂದೂ ಮುಸ್ಲಿಂ ಎಲ್ಲ ಒಗ್ಗಟ್ಟಿಗೆ ಸೇರಿಕೊಂಡು ಎಲ್ಲ ಆಚರಿಸಾದ ನಾವು ಇವತ್ತು ಉಪ್ಕಾರ್ ಗ್ಯಾಸ್ ಅವರು ನಸರುಲ್ಲಾ ಅಡ್ವೊಕೇಟ್ ಅವರು ಸ್ವಲ್ಪ ಎಲ್ಲ ಇದು ಮಾಡಿದ್ದಾರೆ, ನೀರಿಂದು ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ, ಅವರಿಗೆಲ್ಲ ಶುಭಾಶಯಗಳು ಹಾಕಿ. ಈ ದಿನ ಶಿರಾದಲ್ಲಿ ಮಹಾಗಣಪತಿ ಸಮ್ಮೇಳನ ಅಂತ ಮಾಡ್ತಾ ಇದ್ದೀವಿ. ಇದು ಬಹಳ ಮುಸ್ಲಿಂ ಬಾಂಧವರಿಗೂ ಬಹಳ ಸಂತೋಷ ಆಗ್ತಾ ಇದೆ. ನಾವು ಪ್ರತಿ ವರ್ಷ ಇದೇ ರೀತಿ ನಿಮ್ಮ ಸಂಪೂರ್ಣ ಸಹಕಾರವನ್ನು ನಮ್ಮ ಕೊಟ್ಟು ಈ ರೀತಿ ಹಬ್ಬವನ್ನು ಆಚರಿಸೋದಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವು ಸಹ ನಿಮ್ಮ ಜೊತೆಯಲ್ಲಿ ಸೇರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸರ್, ಜಾಗೀರ್ ಹುಸೇನ್ ನನ್ನ ಹೆಸರು. ನಾವು ಬಿಡಿ ಫ್ಯಾಕ್ಟ್ರಿ ಇದೆ, ಅದರಿಂದ ಇದು ಗಣೇಶ ಬರ್ತಾ ಇದ್ದಲ್ಲ, ನಾವು ಪ್ರೀತಿಯಿಂದ ಹಣ್ಣು ಹಂಚಿ ಮಜ್ಜಿಗೆ ನೀರು ಕೊಡ್ತಾ ಇದ್ದೀವಿ ಎಲ್ಲರಿಗೆ. ಸ್ನೇಹಿತೆಯಿಂದ ಹೋಗ್ಲಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ. ಮತ್ತೆ ದರ್ಗಾ ಪೂಜಾರಿ ಪೂಜಾರು ನಾವು, ಭಾಳ ಸಂತೋಷ ನಮಗೆ, ನಮ್ಮ ಏರ್ಯಾದಿಂದ ಬಂದು ಗಣೇಶ ತಾಣೋಗ್ತಿದ್ದೀರಾ ಅಂತ ನಮಗೂ ಒಂದು ಭಾಳ ಚೆನ್ನಾಗಿ ಖುಷಿ ಕಾಣುತ್ತೆ. ಜನಗಳು ಎಲ್ಲ ಸೇರ್ಕೊಂಡು ಬರ್ತಾರೆ, ನಮಗೂ ಏನೂ ಇದ್ದಿಲ್ದಂಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದರೆ ದೇವ್ರಿಗೆ ನಾವು ಭಾಳ ಇದು ಮಾಡ್ತೀವಿ. ನಾವು ಬಾಳೆನೋ ಹಣ್ಣು ಹಂಚ್ತೀವಿ, ನೀರು ಕೊಡ್ತಿದ್ದೀವಿ, ಈ ರೀತಿ ಎಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮ ಹೋಗ್ಲಿ, ನಮಗೂ ಸಂತೋಷ. ಪ್ರತಿ ವರ್ಷನೂ ಇದೆ ಇದೇ ಥರ ಮಾಡ್ತೀವಿ. ಪ್ರತಿ ವರ್ಷ ಜಾತಿ ಭೇದನೇ ಇಲ್ಲ, ಈಗ ನಮ್ಮ ಜಾತಿ ಭೇದ ಏನೂ ಇಲ್ಲ. ಈಗ ನಾವೆಲ್ಲ ಒಂದು ಸೇರಿ ನಾವೆಲ್ಲ ಅದಕ್ಕೆ ಎಲ್ಲ ಮಜ್ಜಿಗೆ ಒಂಥರಗಳಿಗೆ ಮಜ್ಜಿಗೆ ಈ ಕಡೆ ಒಂದು ಬಾಳೆಹಣ್ಣು ಒಂದೆಲ್ಲ ಸೇರಿ ನಮ್ಮ ಮುಸ್ಲಿಮ್ ಅವ್ರು ಎಲ್ಲರೂ ಸೇರಿ ಕೊಟ್ಟು ಸಂತೋಷದಿಂದ ಕಳಿಸ್ಬೇಕು ಅಂತ ನಮ್ಮೊಂದು ಆಶೀರ್ವಾದ ಮಾಡ್ಕೊಂಡಿದ್ದೀವಿ. ನಮ್ಮ ಮಲ್ಲಿಕರಮನ್ ಕಮಿಟಿಯಿಂದ ನಾವೆಲ್ಲ ಮಾಡ್ತಿದ್ದೀವಿ. ಹುಡುಗರು ಸೇಟ್ ಹೋಟ್ಲವರು, ನಾವು ಈ ಸತಿ ಗಣೇಶವ್ರಿಗೂ ನಾವು ನೀವು ಜೊತೆಗೆ ಸೇರ್ಕೊಂಡು ಚೆನ್ನಾಗಿ ಮಾಡೋಣ. ಪ್ರತಿ ವರ್ಷ ಈ ಥರನೇ ನಾವು ಮಾಡೋಣ. ಫಸ್ಟು ನಾವು ಏನು ಅಂದ್ಕೊಳ್ಬೇಕು ಅಂದರೆ, ನಾವು ಫಸ್ಟು ಕರ್ನಾಟಕನಾಗಿ ಹುಟ್ಟಿರೋದು, ಹಿಂದೂಸ್ತಾನಾಗ ಹುಟ್ಟಿರೋದು, ನಾವು ಹಿಂದೂಸ್ತಾನ ಆಗಬೇಕು, ಎಲ್ಲರೂ ಒಂದಾಗಬೇಕು. ಅವರು ಇವರು ಜಾತಿ ಧರ್ಮ ಗಿರ್ಮ ನಾವು ಮಾಡ್ಕೊಳ್ಬಾರ್ದು. ಈ ಸತಿ ಯಾವ ಥರ ಮಾಡ್ತಿದ್ದೀನಿ ನಾವು ಎಲ್ಲರೂ ಹುಡುಗರಿಗೆ ಹೇಳ್ತೀನಿ, ಪ್ರತಿ ವರ್ಷ ಈ ಥರನೇ ಮಾಡ್ತಾ ಇದ್ರೆ ನಜೀರ್ ಅಹಮದ್ ಕೌನ್ಸಿಲರು, ಬಿಡಿ ಕಾರ್ಮಿಕರು ಡೈರೆಕ್ಟ್ರು ನಾವು. ಮತ್ತು ಇಲ್ಲಿ ಇವತ್ತು ನಮ್ಮ ಶಿರಾನಲ್ಲಿ ಗಣಪತಿ ದೇವಸ್ಥಾನದ್ದು ಇದು ಕಾರ್ಯಕ್ರಮ ಆಯ್ತಲ್ಲ, ಅದೇ ನಮ್ಮ ದರ್ಗಾ ಸರ್ಕಲ್ಗೆ ಅವರು ಆಗಮಿಸ್ತಾ ಇದ್ದಾರೆ ಗಣಪತಿ ದೇವಸ್ಥಾನ ಅವರು, ಎಲ್ಲ ಹಳ್ಳಿನವರು ಜನಗಳು. ಅದಕ್ಕೋಸ್ಕರ ನಮ್ಮ ಬಿಡಿ ಕಾರ್ಮಿಕರ ಕಾಲೋನಿ ಕಡೆಯಿಂದ ಅವ್ರಿಗೆ ಒಂದು ಜ್ಯೂಸಿಂದು, ಅವ್ರಿಗೆ ಪಾಪ ಬಿಸಿಲಲ್ಲಿ ಇರ್ತಾರೆ, ಹಳ್ಳಿ ಪಳ್ಳಿನ ಇರ್ತಾರೆ, ಜನ ಬರ್ತಾರೆ, ಅದಕ್ಕೆ ಒಂದು ಅವ್ರಿಗೆ ಕುಡಿಯೋಕ್ಕೆ ಒಂದು ಸಿಹಿ ಜ್ಯೂಸ್ ಒಂದು ಅವರು ಕುಡಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ನಮ್ಮ ಇದರಲ್ಲಿ ಹಿಂದೂ ಮುಸ್ಲಿಮ್ಸ್ನಲ್ಲಿ ಒಂದು ಶಾಂತಿಗಿರಲಿ, ಒಟ್ಟಾಗಿರಲಿ, ಒಂದು ಪೀಸ್ ಆಗಿರಲಿ ಅಂತ ನಾವು ಶಾಂತಿ ವಿಶ್ವಾಸ ಈ ಉದ್ದೇಶದಿಂದ ಅವ್ರಿಗೆ ನಾವು ಒಂದು ನೀರಿಂದು ಮತ್ತು ಜ್ಯೂಸಿಂದು
ಅವ್ರಿಗೆ ಕುಡಿಯೋಕ್ಕೆ ಒಂದು ಸಿಹಿ ಜ್ಯೂಸ್ ಕುಡಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಪ್ರೀತಿ ವಿಶ್ವಾಸ ಕಾಯಮಾಗಿರಲಿ, ಶಾಂತಿ ಕಾಯಮಿರಲಿ ಅಂತ ನಮ್ಮ ಏರಿಯಾಗೆ ಬರ್ತಾ ಇದ್ರೆ ನಾವು ಅವ್ರಿಗೆ ರೆಸ್ಪಾನ್ಸ್ ಕೊಡೋಣ. ಅಣ್ಣ ತಮ್ಮವರು, ಅಣ್ಣ ತಮ್ಮರು, ನಾವು ಒಂದೇ ಮನುಷ್ಯರು, ಮನುಷ್ಯತ್ವ ಒಂದೇ. ಅಣ್ಣ ತಮ್ಮರು ನಾವು ಭಾಳ ವರ್ಷ ಸಿರಾನಲ್ಲಿ ಒಂದಾಗಿ ನಾವು ಬಾಳ್ತಾ ಇದ್ದೀವಿ, ನಾವು ಸಾಯೋವರೆಗೂ ಒಂದಾಗಿ ಅಣ್ಣ ತಮ್ಮರಿಗೆ ಬಾಳೋದಂತ ನಮ್ಮ ಭಾವನೆವಿದೆ ಸರ್. ಪಕ್ಷಿ ಅಂತ ಏನು ಕೆಲಸ ಮಾಡ್ತೀವಿ ನಾವು? ಹಿಂಗೆ ವೆಲ್ಡಿಂಗ್ ಕೆಲಸ ಮಾಡ್ತೀವಿ, ಸೋಷಿಯಲ್ ವರ್ಕ್ ಮಾಡ್ತೀವಿ. ಇಲ್ಲಿ ನಮ್ಮ ನಜೀರಣ್ಣ ಅವರ ನೇತೃತ್ವದಲ್ಲಿ ಬಿಡಿ ಕಾಲೋನಿಯ ಕಾರ್ಮಿಕರ ಒಂದು ವತಿಯಿಂದ, ಅವರ ಒಂದು ಶ್ರಮದಿಂದ ಇವತ್ತು ಏನು ಇವತ್ತು ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಹಿಂದು ಮುಸ್ಲಿಂ ಬಾಂಧವರು ಅಂಗಡಿಗಳನ್ನು ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಇವತ್ತು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಅದನ್ನು ಕಾಯಮಾಗಿ ಮಾಡಿ ಹಿಂದು ಮುಸ್ಲಿಮರ ಒಂದು ಏಕತೆಗೆ ಒಂದು ಒಳ್ಳೆಯ ಒಂದು ನಡೆ, ಮುಂದೆ ಯುವ ಪೀಳಿಗೆಗೆ ಒಂದು ಒಳ್ಳೆಯ ನಡೆ ಆಗಬೇಕು. ಮುಂದೆ ಇಂಥದೇ ಒಂದು ಕಾರ್ಯಕ್ರಮಗಳು ಅನೇಕ ಜನ ಮಾಡಿ ಹಿಂದೂ ಮುಸ್ಲಿಂ ಒಂದು ಏಕತೆಯನ್ನು ಎತ್ತಿ ತೋರಿಸ್ಬೇಕು ಅಂತ ಇವತ್ತು ನಜೀರಣ್ಣ ಅವರು ನಮ್ಮ ಒಂದು ಬಿಡಿ ಕಾರ್ಮಿಕರ ಒಂದು ವತಿಯಿಂದ ಒಂದು ಶ್ರಮವನ್ನು ತಗೊಂಡು ಇವತ್ತು ಏನು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಉತ್ಸಾಹಕರಾಗಿ ಬಂದು ದಣಿದಿರ್ತಾರ ಅಂತ ಒಂದು ಯುವಕರಿಗೆ ಸಿಹಿ ನೀರಿನ ಒಂದು ಶರ್ಬತ್ ರೂಪದಲ್ಲಿ ಇವತ್ತು ಇಲ್ಲಿ ಒಂದು ಬಿಡಿ ಕಾರ್ಮಿಕರ ಕಡೆಯಿಂದ ಮುಸ್ಲಿಮ್ಸ್ ಬಾಂಧವರಿಂದ ಇವತ್ತು ವ್ಯವಸ್ಥೆ ಮಾಡಿದರೆ ನಾನು ಎಲ್ಲ ಒಂದು ಶಿರಾ ನಗರದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಲ್ಲಿ ವಿನಂತಿ, ಇದು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಎಲ್ಲದೂ ಒಂದೇ ಹಬ್ಬ, ಎಲ್ಲರೂ ಸೇರಿ ಮಾಡೋಣ ಅನ್ನೋ ಒಂದು ಏಕತೆಯಿಂದ ನಾವು ಇರಬೇಕು. ಮುಂದಿನ ದಿನಗಳಲ್ಲಿ ಇದು ನಮ್ಮ ಒಂದು ಯುವ ಪೀಳಿಗೆಗೆ ಒಂದು ಮಾದರಿ ಆಗಬೇಕು ಅಂತ ನಾನು ಎಲ್ಲ ಕಡೆಗಳಿಂದ ಬೆಳ್ಕೊಳ್ತೇನೆ. ಎಲ್ಲಾರ ಚೆನ್ನಾಗಿರ್ಬೇಕು ತಾನೆ. ಹೆಸರು ಸರ್? ಸರ್ದಾರ್ ಖಾನ್, ಜೆ ಡಿ ಎಸ್. ಏನು ಮಾಡ್ತಾ ಇದ್ರು ಸರ್? ಇದು ಗಣೇಶ ಹಬ್ಬ ಐತೆ ಇವತ್ತು, ನಾವು ಎಲ್ಲ ಸೇರಿ ಮುಸ್ಲಿಮ್ಸು ಎಲ್ಲ ಗಣೇಶ ಹಬ್ಬಕ್ಕೆ ಆಚರಿಸ್ತಾ ಇದ್ದೀವಿ. ಅದು ಜನವದಾಗಲಿ ಅಂತ, ಎಲ್ಲ ಒಳ್ಳೇದಾಗಲಿ ಅಂತ, ಹಿಂದೂ ಮುಸ್ಲಿಂ ಎಲ್ಲ ಒಗ್ಗಟ್ಟಾಗಿ ನಾವು ಎಲ್ಲ ಒಳ್ಳೆ ಇದು ಮಾಡ್ತಾ ಇದ್ವಿ. ಮಜ್ಜಿಗೆ ಇದೆಲ್ಲ ಏನು ಭೇದ ಭಾವ ಏನು ಇರಬಾರ್ದು. ಪ್ರತಿ ವರ್ಷ ಹಿಂಗೆ ಮಾಡ್ಕೋ ಬರ್ತಾ ಇದ್ದೀವಿ ನಾವು. ದೊಡ್ಡ ಗಣೇಶ ಹಂಗೆ ಹಂಗೆ ಮಾತಾಡೋದು ನಾವು ಪ್ರತಿ ವರ್ಷ ಬರುತ್ತಲ್ಲ, ನಾವು ಪೂಜೆ ಮಾಡಿಸ್ತೀವಿ, ಪಟಾಕಿ ಹೊಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಭೇದಿ ಭಾವ ಏನು ಇರಬಾರ್ದು ಆ ಥರ ನಾವು. ಪ್ರತಿ ವರ್ಷ ಏನಂದರೆ ಒಂಥರ ಭಯದ ವಾತಾವರಣ ಇರ್ತಿತ್ತು, ಈ ವರ್ಷ ತುಂಬ ಖುಷಿ ಆಗ್ತಾ ಇದೆ. ನಾವು ನೋಡೋಣ, ಪ್ರಸ್ತುತರು ಬಂದರೆ ಸಾಕು, ಅದ್ರಾಗ ಪಾಲ್ಗೊಳ್ಳೋಣ ಅಂತ ಎಲ್ಲ ಮುಸ್ಲಿಂ ಬಾಂಧವರೆಲ್ಲ ಸೇರಿ, ಅದರಲ್ಲೂ ನಮ್ಮ ಸರ್ದಾರ್ ಖಾನ್, ಆಮೇಲೆ ಯು ಪಿ ರಾಮತುಲ್ಲಾ ಖಾನ್, ಜೆ ಡಿ ಎಸ್ ಕಾರ್ಯಕರ್ತರು ರಾಮತುಲ್ಲಾ ಖಾನ್ ಎಲ್ಲ ಏರ್ಪಡಿಸ್ಕೊಂಡಿದ್ದಾರೆ. ಆಮೇಲೆ ಬರ್ತಾ ಇರೋದನ್ನ ನೋಡೋಣ ಅಂತ ಭಾಳ ಹಂಬಲದಿಂದ ಕಾಯ್ತಿದ್ವಿ. ಇದೇ ವಾತಾವರಣ ಪ್ರತಿ ವರ್ಷ ಮುನ್ಸಾಗಲಿ ಅಂತ ದೇವರಲ್ಲಿ ಬೇಡ್ಕೊಂತೀವಿ. ನಾವು ವಿದ್ಯಾ ಗಣಪತಿ ಎಲ್ಲರಿಗೂ ವಿದ್ಯಾದಾನ ಮಾಡಿ ಎಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಮುಂದೆ ವಿದ್ಯಾದ ತಿಳ್ಕೊಂಡು ಎಜುಕೇಷನ್ ಜಾಸ್ತಿ ಆದಂಗೆಲ್ಲ ಭಾವೈಕ್ಯತೆ ಜಾಸ್ತಿ ಆಗ್ತಿದೆ. ಅದೇ ಥರ ಜನಗಳೆಲ್ಲ ಹೊಂದಾಣಿಕೆಯಿಂದ ಇದೇ ಥರ ಹೋಗ್ಬೇಕು. ಬೇರೆ ಊರುಗಳಲ್ಲಿ ನಮ್ಮ ಊರು ಭಾವೈಕ್ಯತೆ ಬಗ್ಗೆ ಮಾತಾಡಬೇಕು. ಇಮ್ರಾನ್ ಖಾನ್ ಅಂತ. ಏನು ವರ್ಕ್ ಮಾಡ್ತೀರ? ನಾವು ಟೀ ಹೋಟ್ಲ್ ಐತೆ ನಂದು, ಟೀ ಹೋಟ್ಲ್ ಬಿಚ್ಚಿದ್ದೀವಿ. ಇವತ್ತು ಗಣೇಶ ಹಬ್ಬ ಆಚರಿಸ್ತಾ ಇದ್ದೀವಿ. ಏನು ಭೇದ ಭಾವ ಇಲ್ದಂಗೆ ನಾವು ಮಜ್ಜಿಗೆ ಎಲ್ಲ ಹಂಚ್ಕೊಂಡು ಬ್ಯಾನರ್ ಎಲ್ಲ ಮಾಡಿಸಿ ರಾಮತುಲ್ಲಾ ಖಾನು ಅಷ್ಟು ಸರ್ದಾರ್ ಖಾನು ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಈಗ ಅವ್ರಿಗೋಸ್ಕರ ಕೈತಾ ಇದ್ದೀವಿ. ಇಮ್ತಿಯಾಸ್ ಖಾನ್ ಅವರು ಕೂಡ ಇದ್ರಾಗಿದ್ದಾರೆ, ಎಲ್ಲ ಅವ್ರಿಗೋಸ್ಕರ ಕೈಕೊಂಡು ಜನ ಎಲ್ಲ ನೋಡೋಕ್ಕೆ ಅಂತ ಒಂದು ಖುಷಿ ಪಡ್ತಾ ಇದ್ವಿ. ಪ್ರತಿ ವರ್ಷ ಹಿಂಗೆ ಮಾಡಿ ಚೆನ್ನಾಗಿ ಕಳಿಸ್ಕೊಡ್ತೀವಿ. ಏನು ಇರಬಾರ್ದು, ಇವತ್ತಿಗೆ ಮುಗಿಬಿಟ್ಟು ಎಲ್ಲ ಅವರಿಗೆ ಪಾಸ್ ಮಾಡಿಸಿ ನಾವು ಕಳಿಸ್ತೀವಿ. ಶಿರಾದ ಹಿಂದೂ ಗಣಪತಿ ಉತ್ಸವದ ಯಶಸ್ಸಿಗೆ ಕಾರಣೀಭೂತರಾದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದ ಶಾಸಕ ಬಿ ಸತ್ಯನಾರಾಯಣ್. ಆತ್ಮೀಯ ಮಾಧ್ಯಮಗಳ ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಉದ್ದೇಶ ಒಂದೇ. ನಿನ್ನೆ ನಡೆದ ಗಣೇಶನ ಉತ್ಸವದ ಭಾಳ ಯಶಸ್ವಿಯಾಗಿ ಹಿಂದೂ ಮುಸ್ಲಿಂ ಸಾಮರಸ್ಯದೊಂದಿಗೆ ನಾವೆಲ್ಲ ಭಾಳ ಸಂತೋಷ ಪಟ್ವಿ ಪಡೋ ರೀತಿಯಲ್ಲಿ ನಡೆಯಿತು.
ಅದಕ್ಕಾಗಿ ಶ್ರಮಿಸಿದ ನಮ್ಮ ಎಲ್ಲ ರಾಜಕೀಯ ಮುಖಂಡರುಗಳು, ಎಸ್ಪೆಷಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಇನ್ನುಳಿದ ಪುರಸಭೆ ಸದಸ್ಯರುಗಳು, ಮಾಜಿ ಹಾಲಿ ನಗರದ ನಾಗರಿಕರು, ಎಲ್ಲ ವಿಘ್ನೇಶ್ವರನ ಭಕ್ತಾದಿಗಳು ಎಲ್ಲರೂ ಭಾಳ ಆತ್ಮೀಯವಾಗಿ ಪ್ರೀತಿಯಿಂದ ಭಯಭಕ್ತಿಯೊಡನೆ ಸೇರಿ ಒಂದು ರೀತಿಯಲ್ಲಿ ಒಳ್ಳೆಯ ಹಬ್ಬದ ಉಪಾಧಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಕಾರಣ, ನಾನು ಒಬ್ಬ ಶಾಸಕನಾಗಿ ಇಂತಹ ಒಂದು ಕಾರ್ಯಕ್ರಮ ನಮ್ಮಲ್ಲಿ ನಡೆದಿದ್ದ ಸಂತೋಷ ನನಗೂ ಸಹ ಭಾಳಷ್ಟು ಇದೆ. ಆ ಸಂತೋಷದಲ್ಲಿ ನಿಮಗೆಲ್ಲರಿಗೂ, ಈ ಸಂತೋಷಕ್ಕೆ ಕಾರಣರಾದ ಎಲ್ಲ ಸಮಸ್ತ ಸಾಮಾಜಿಕ ರಾಜಕೀಯ ಎಜುಕೇಷನ್ ಅಂದರೆ ಶೈಕ್ಷಣಿಕ ಒಟ್ಟಾರೆ ಸಮಾಜ ನಿನ್ನೆ ಭಾಳ ಉತ್ತಮವಾಗಿ ಸ್ಪಂದಿಸಿದೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಕ್ಷೇತ್ರದ ಶಾಸಕನಾಗಿ ಹೇಳೋದು ನನ್ನ ಕರ್ತವ್ಯ. ಮತ್ತು ಇದರ ಜೊತೆಗೆ ನಮ್ಮ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಇಲಾಖೆ, ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಿಡಿದು ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕಾರ ನೀಡಿ ಹೊರ ಜಿಲ್ಲೆಯಿಂದ, ಜಿಲ್ಲೆ ಮತ್ತು ಹೊರಗಡೆ ಜಿಲ್ಲೆಯಿಂದಲೂ ಬಂದಂಥ ಎಲ್ಲ ಪೊಲೀಸ್ ಇಲಾಖೆಯ ನನ್ನ ಆತ್ಮೀಯ ಬಂಧುಗಳು ಎಲ್ಲರೂ ಸೇರಿ ಶಾಂತಿಯುತವಾಗಿ ನಡೆಯೋ ರೀತಿಯಲ್ಲಿ ನಡೆದಿದೆ. ನನಗೆ ಸಂತೋಷ ಯಾಕೆ ಅಂತ ಅಂದರೆ, ಇಲ್ಲಿ ಏನು ಒಂದು ಹಿಂದೂ ಮುಸ್ಲಿಂ ಅದರಲ್ಲೂ ಗಣೇಶನ ಹಬ್ಬದಲ್ಲಿ ನಮ್ಮಲ್ಲಿ ಒಂದು ರೀತಿಯ ಭಾವನೆ ಬೆಳೆದಿತ್ತು. ಆ ಭಾವನೆಗಳನ್ನು, ವ್ಯತ್ಯಾಸಗಳನ್ನು, ಮಾನಸಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ಆಚರಿಸಿದ್ದೇವೆ. ಹಾಗಾಗಿ ಅದು ನನಗೆ ಭಾಳ ಸಂತೋಷ ತಂದಿದೆ. ಆ ಸಂತೋಷ ನಿಜವಾಗಲೂ ಇಡೀ ತಾಲೂಕಿನ ಜನ, ಜಿಲ್ಲೆಯ ಜನ ನೋಡಿದ್ದಾರೆ, ಅನುಭವಿಸಿದ್ದಾರೆ. ಆ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಂದೆಯೂ ಸಹ ನಮ್ಮ ಇಂತಹ ದೈವಿಕ ಕಾರ್ಯಕ್ರಮಗಳು ಯಾವುದೇ ಜಾತಿ ಮತ ಭೇದ ವ್ಯತ್ಯಾಸ ಇಲ್ಲದೆ ಒಬ್ಬರಿಗೆ ಒಬ್ಬರಿಗೆ ಸಾಮಸ್ಯದಿಂದ ಕೂಡಿ ನಡೆಯಲಿ, ನಡೆಯಬೇಕು ಅನ್ನೋದು ನನ್ನ ಆಶಯ. ಎಲ್ರಿಗೂ ನಮಸ್ಕಾರ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.